ಏಳು ದಿವಸಗಳ ಕಾಲ ಕೃಷ್ಣಾವೇಣಿ ನದಿಯ ಪ್ರವಾಹದಲ್ಲಿ ಮುಳುಗಿದ್ರೂ ಕೂಡ ವಸ್ತ್ರವೂ ಕೂಡ ಒದ್ದೆ ಆಗದೇ ಇರೋ ಹಾಗೆ ಭಗವಂತನನ್ನು ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಮಹಾನುಭಾವರು ಒಬ್ಬ ಮೇಲೆ ಭಗವಂತನ ಅನುಗ್ರಹ ಎಷ್ಟಿರಬೇಕು, ಅವರನ್ನ ಆರಾಧನೆ ಮಾಡಿದವರಿಗೆ ಅವರಿಗೆ ಎಷ್ಟು ಅನುಗ್ರಹ ಮಾಡಬಹುದು ಅನ್ನುವುದು ಗೊತ್ತಾಗುತ್ತೆ. ಇಂತಹ ಗುರುಗಳ ಆರಾಧನೆಯನ್ನ ಮಾಡಿದರೆ ಮೊದಲು ನಮಗೆ ಆಗತಕ್ಕಂಥದ್ದು ಮನಃಶುದ್ಧಿ, ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ದ್ವಾರ ಗುರುಪ್ರಾಪ್ತಿ, ಗುರುಪ್ರಾಪ್ತಿ ಜ್ಞಾನ ಪ್ರಾಪ್ತಿ, ಭಗವದ್ ಅನುಗ್ರಹ, ಸರ್ವಾಂಗೀಷ್ಟವಾಗಿರತಕ್ಕಂಥ ಮೋಕ್ಷ. ಹಾಗಾಗಿ ನಮ್ಮ ಪರಂಪರೆಯಲ್ಲಿರತಕ್ಕಂತಹ ಎಲ್ಲ ಗುರುಗಳ ಯಾವುದೇ ಪೀಠದಲ್ಲಿ ಬಂದಿರಲಿ ಎಲ್ಲ ಪರಮ ಗುರುಗಳ ಅನುಗ್ರಹ ಬೇಕು ನಮಗೆ. ಎಲ್ಲ ದೇವಾನುದೇವತೆಗಳು ಶ್ರೀಮದ್ ಆಚಾರ್ಯರ ಸೇವೆಗಾಗಿ ಭಗವಂತನ ಸತ್ಸಿದ್ಧಾಂತವನ್ನ ಹರಡೋದಕ್ಕೋಸ್ಕರ ಒಂದೊಂದು ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದ ಮಹನೀಯರು. ಅವರೆಲ್ಲ ಆಶೀರ್ವಾದವನ್ನ, ಅವರೆಲ್ಲರ ಅನುಗ್ರಹವನ್ನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಜಿತಾಮಿತ್ರ ತೀರ್ಥರ ಅತ್ಯದ್ಭುತವಾಗಿರ್ತಕ್ಕಂತಹ ಚರಿತ್ರೆಯನ್ನ ಸ್ವಲ್ಪ ಹೊತ್ತು ಚಿಂತನೆ ಮಾಡಿ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಮದ್ ಆಚಾರ್ಯರ ದಿವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಉದಯೇಂದ್ರ ತೀರ್ಥರು ಎಂತಹ ಪ್ರಖ್ಯಾತ ಗುರುಗಳು. ಆ ಕೇರಳ ತಟಾಸೀತು ಆತಂಕಾಂಚ ಹಿಮಾಲಯ ನಿರಾಕೃತಾದ್ವೈತ ಶೈವಂ ವಿಮಲೇಂದ್ರ ಗುರು ಪದ ಏನು ವೈಭವ. ದಕ್ಷಿಣದಲ್ಲಿ ರಾಮಸೇತುವಿನಿಂದ ಪ್ರಾರಂಭ ಮಾಡಿ ಹಿಮಾಲಯ ಪರ್ವತ ಏನಿದ್ದೆ ಉತ್ತರದಲ್ಲಿ ಗಂಗಾ ಹಿಮಾಲಯ ಪರ್ವತದ ತನಕ ಸಂಚಾರ ಮಾಡಿ ಆ ಕಾಲದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಪಕ್ಷಿಗಳನ್ನು ಮಾಯಾವಾದ ಮತ್ತು ಶೈವವಾದ ಜೀವಪ್ರಬಲ ಐಕ್ಯವನ್ನು ಹೇಳ್ತಕ್ಕಂತಹ ಮಾಯಾವಾದಿಗಳು, ಶಿವ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂತಹ ಶೈವರು ಆ ಕಾಲದಲ್ಲಿ ಬಹಳ ಪ್ರಬಲ. ನಿರಾಕೃತ ಅದ್ವೈತ ಶೈವಂ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತೋರಿಸಿರ್ತಕ್ಕಂತಹ ಟೀಕಾಕೃತ್ಪಾದದಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಆಗಮಗಳು ಖಂಡಿಸಕ್ಕೆ ಆಗದೇ ಇರತಕ್ಕಂತಹ ಯುಕ್ತಿಗಳನ್ನು ಕೊಟ್ಟು ಏನು ಭಗವಂತನ ಸರ್ವೋತ್ತಮತ್ವವನ್ನ ಜೀವಪರಮರ ಭೇದ ಜಗತ್ ಸತ್ಯತ್ವವನ್ನ ಸ್ಥಾಪನೆ ಮಾಡಿದ್ದಾರೆ ಅದೆಲ್ಲವನ್ನ ಚೆನ್ನಾಗಿ ಮನನ ಮಾಡಿ ಇವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ಕಾರ್ಯವನ್ನು ಮುಂದುವರೆಸಿದ ಮಹಾನುಭಾವರು ಮುಂದಿರುತ್ತಿರುವ ಸಾಮಾನ್ಯರನ್ನ ಅವರೆಲ್ಲ ಇವತ್ತು ಕೂಡ ಪರಮ ಪ್ರಸಿದ್ಧವಾಗಿರ್ತಕ್ಕಂತಹ ನದಿಯನ್ನು ತಾಮ್ರಪರ್ಣಿ ನದಿ, ತಾಮ್ರಪರ್ಣಿ ನದಿಯ ನೀರು ಒಂದು ಜಡವಾಗಿರ್ತಕ್ಕಂತಹ ನೀರಿನ ಹನಿಯನ್ನು ಮುಂದಾಗಿ ಪರಿವರ್ತನೆ ಮಾಡುವಷ್ಟು ಸಾಮರ್ಥ್ಯ ಹೊಂದಿರತಕ್ಕಂಥ ದೊಡ್ಡ ವಾಗ್ರಾಜ ಸ್ವಾಮಿಗಳು ಹೇಳುತ್ತಾರೆ. ಅಂತಹ ತಾಮ್ರಪರ್ಣಿ ನದಿ ತೀರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಯುವದೇಂದ್ರ ತೀರ್ಥರು ಆಶ್ರಮದಲ್ಲಿ ಇದ್ದ ಕಾಲ ಪೀಠವನ್ನು ಆರೋಹಣ ಮಾಡಿ ಪರ್ವತ ನಿರಾಕರಣ ಪೂರ್ವಕ ಸ್ವಮತವನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂತಹ ಸುಸಂದರ್ಭ. ಉತ್ತರ ಭಾರತದ ಸಂಚಾರಕ್ಕೆ ಹೊರಟಿದ್ದಾರೆ ಯುವದೇಂದ್ರ ತೀರ್ಥರು. ಮುಂದೆ ಯಾರಿಗೆ ಹಂಸನಾಮ ಪರಮಾತ್ಮನ ಈ ಸುಂದರವಾಗಿರ್ತಕ್ಕಂತಹ ಪವಿತ್ರ ಪೀಠವನ್ನು ಯಾರು ಕೊಡಬೇಕು, ಯಾರನ್ನು ಉತ್ತರಾಧಿಕಾರಿ ಅಂತ ಆಗಿನ ಕಾಲದಲ್ಲ ಭಗವಂತ ಪ್ರೇರಣೆ ಮಾಡಿ ಕೊಡಿಸ್ತಾ ಇಲ್ಲ. ಇವರು ಪ್ರಾರ್ಥನೆ ಮಾಡಲು ಭಗವಂತನನ್ನ ಯೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಸೂಚಿಸುವ ಸ್ವಾಮಿ ಅಂತ ಭಗವಂತ ಹೇಳಬೇಕು. ಇಂಥವರು ಅಹಂಗಿಯರು ಹಾಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದೇ ರಾಯಚೂರು ಗ್ರಾಮದಲ್ಲಿ, ರಾಯಚೂರು ಜಿಲ್ಲಾದಲ್ಲಿ ಇರತಕ್ಕಂತಹ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಇದ್ದವರೇ ಮುಂದೆ ಚಿತಾಮಿತ್ರರಾಗಿರ್ತಕ್ಕಂತಹ ಮಹಾನುಭಾವರು ಅನಂತಪ್ಪ ಅಂತ ಅವರ ಹೆಸರು. ಪೂರ್ವಾಶ್ರಮದಲ್ಲಿ
ಎಲ್ಲ ಯತಿಗಳ ಹಿಂದಿನ ಈ ಪುರಾಶ್ರಮದ ಕಥೆಯನ್ನು ನೋಡಿದಾಗ ಮಹಾಬಡತನ. ಯಸ್ಯಾಂಚಾಮಿ ತಸ್ಯ ನಿತ್ಯಂ ಹರಾಮಿ, ಭಗವಂತನ ಸಂಕಲ್ಪ. ಇವರು ಎಲ್ಲರೂ ಬಡವರು, ಎಲ್ಲ ಮುಂದೆ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥ ಮಹಾನುಭಾವ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಆ ಗ್ರಾಮಕ್ಕೆ ಬಂದು ಶಿವಪುರ ಅಂತ, ಕೃಷ್ಣಾನದಿ ಭೀಮಾನದಿ ಒಂದು ಪವಿತ್ರವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ, ರಾಯಚೂರು ಕ್ಷೇತ್ರ. ಅಲ್ಲಿ ಅನಂತಪ್ಪ ಅಂತ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಮಹಾಬಡತನ ತಂದೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ಬಿಟ್ಟ. ಒಬ್ಬ ಅಕ್ಕ, ಅವಳು ಕೂಡ ವೈಧವ್ಯದಿಂದ ಕೂಡಿರ್ತಕ್ಕಂಥವಳು. ಅವರಿಬ್ಬರು ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಸ್ವಲ್ಪ ಭೂಮಿ ಇತ್ತು, ಅದರಲ್ಲಿ ಬೇಸಾಯ ಮಾಡೋದು, ಅದರಲ್ಲಿ ಏನು ಬರುತ್ತೋ ಸ್ವೀಕಾರ ಮಾಡೋದು ಇಷ್ಟೇ. ಆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಬಂದು ನೋಡ್ತಾರೆ, ಅವರು ಅನಂತಪ್ಪನ ಮೇಲೆ ದೃಷ್ಟಿ ನಿಂತು ಇವರೇನಂತಿರ್ತರು. ದೊಡ್ಡವರ ಸಂಚಾರ ಯಾರು ಮಾಡ್ತಾ ಇರೋದೇ ಅದಕ್ಕೋಸ್ಕರ. ಜನಸ್ಯ ಕೃಷ್ಣ ತ್ರಿಮುಖಸ್ಯ ದೈವ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜ್ಞಾನಿಗಳ ಸಂಚಾರವೇ ಇದಕ್ಕೋಸ್ಕರ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಯಾವುದೋ ಕಾರಣದಿಂದ ಸನ್ಮಾರ್ಗದಿಂದ ವಿಮುಖರಾಗಿದ್ದರೆ ಅವರನ್ನು ಮತ್ತೆ ಸನ್ಮಾರ್ಗಕ್ಕೆ ತರತಕ್ಕಂಥದ್ದೇ ಜ್ಞಾನಿಗಳ ಸಂಚಾರದ ಉದ್ದೇಶ. ಅನಂತಪ್ಪನನ್ನು ನೋಡಿದ್ರು, ಅವ್ರಿಗೆ ಗೊತ್ತಾಯ್ತು ಏನೋ ವಿಶೇಷ ಇದೆ ಇವನಲ್ಲಿ. ಬಹಳ ಸಂತೋಷ ಆಯಿತು ಅವ್ರು ನೋಡಿದಾಗ. ಅವನ ಹತ್ರ ವಿಚಾರಿಸು ಏನು ಎಂತ ಅಂತ. ಅವನಿಗೆ ಉಪನಯನ ಆಗಿತ್ತು ಅನಂತಪ್ಪನಿಗೆ. ಆ ಯಜ್ಞೋಪವೀತ ಅನ್ನೋದು ಬರೀ ಸಂಧ್ಯಾವಂದನೆ ಮಾಡುವಾಗ ಊಟ ಮಾಡುವಾಗ ಅಷ್ಟೇ ಹಾಕೋತಾ ಇದ್ದಿಲ್ಲ, ಆಮೇಲೆ ಎಲ್ಲ ಕೂಡ. ಅದು ಯಾರನ್ನ ಕೇಳಿದ್ರೆ ಎಲ್ಲಿ ನಿನ್ನ ಯಜ್ಞೋಪವೀತ ಅಂದ್ರೆ ನೋಡಿ ಎಲ್ಲ ಹಾಕಿದ್ದೀನಿ, ಒಂದು ಊಟಕ್ಕೆ ಹಾಕ್ಬಿಡೋದು, ಆಮೇಲೆ ಕೆಲಸಕ್ಕೆ ಹೋಗೋದು, ಆ ಹೊಲದಲ್ಲಿ ಕೆಲಸ ಮಾಡೋದು, ಅಕ್ಕಿನ ಸಹಾಯ ಮಾಡೋದು. ಇಲ್ಲಿ ಯಜ್ಞೋಪವೀತ ಎಲ್ಲಿ ಕೇಳಿದ್ರು ಇವರೇನು ಕೇಳಿದ್ರು, ಇಲ್ಲ ಬಾ ಯಜ್ಞೋಪವೀತ ಎಲ್ಲಿ ಅದರ ಮನೆಗೆ ಊಟಕ್ಕೆ ಹಾಕಿದ್ದೀನಿ ಇಂದ. ಪ್ರಾಮಾಣಿಕವಾಗಿ ಹೇಳ್ಬಿಟ್ರು ಆ ಕಾಲದಲ್ಲಿ. ಆಗ ಮಹಾನುಭಾವರಾಗಿರ್ತಕ್ಕಂತಹ ಜ್ಞಾನಿಗಳು ಯಾವುದೋ ಒಂದು ಕಾರಣದಿಂದ ತಮ್ಮ ಜ್ಞಾನವನ್ನಾಗಲಿ ಅಸ್ತಿತ್ವವನ್ನಾಗಲಿ ತಮ್ಮ ಮಹಿಮೆಯನ್ನಾಗಲಿ ಪ್ರೌಢಿಮೆಯನ್ನಾಗಲಿ ತೋರಿಸ್ಕೊಳ್ಳೋದಿಲ್ಲ. ಅವರು ಜಡ ಬರುತ್ತಿರಲಿಲ್ಲ. ಎಷ್ಟು ತಮ್ಮ ಮಹಿಮೆಯನ್ನು ಮುಚ್ಚಿಟ್ಟುಬಿಡಿದ್ದಾರೆ ಅಂದರೆ ಆ ರಾಜ್ಯ ಅವರ ಮೇಲೆ ಪಲ್ಲಕ್ಕಿ ಹೊರಿಸಿದ್ರು. ಯಾರೋ ದಾಪುಗೆ ದಷ್ಟಪುಷ್ಟವಾಗಿದ್ದಾನೆ ಯಾರು ಕಾಡು ಮನುಷ್ಯ ಅಂತ ಆಮೇಲೆ ಎಷ್ಟು ಕೇಳ್ಕೊತಾನೆ. ಹಾಗೆ ಜ್ಞಾನಿಗಳಾಗಿರ್ತಕ್ಕಂತಹ ಈ ಮಹಾನುಭಾವರು ತಮ್ಮ ಸ್ವರೂಪವನ್ನು ಜಗತ್ತಿಗೆ ತೋರಿಸ್ತೇನೆ ಹುಟ್ಟಾಗಿ ಭಗವಂತನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು ಮೇಲ್ನೋಟ ಹಂಗೆ ಇರೋದು, ಜಡಬರದರೂ ಹಂಗೆ ಇದ್ದಿದ್ದು. ಸಂಧ್ಯಾ ಹೇಳ್ಕೊಂಡ್ರೆ ಮಂತ್ರ ಮಾಯ ತಿರುಗಲಿಲ್ಲ ಅವರಿಗೆ. ಎಷ್ಟೋ ಅವ್ರು ಪ್ರಯತ್ನ ಬಿಟ್ಟರು ಅವ್ರ ತಂದೆ, ಇನ್ನಾಗಲಿಲ್ಲ ಅಂತ ಬಿಟ್ಟು ಬಿಟ್ಟು. ಯಾಕೆ? ಇವರಿಗೆ ಹಿಂದಿನ ಜನ್ಮದ ಸ್ಮರಣೆ, ಅದರ ಹಿಂದಿನ ಜನ್ಮ ಸ್ಮರಣೆ ಎಲ್ಲ ಇತ್ತು. ಅವ್ರು ಜನಬರಿದ್ರೆ ಸಾಮಾನ್ಯ ಅಲ್ಲ. ಅವರಿಗೆ ಸಾಕ್ಷಾತ್ ಋಷಭನಾಮದ ಪರಮಾತ್ಮನ ಮಕ್ಕಳು. ಅದರಂತೆ ಇವರೂ ಕೂಡ ಎಲ್ಲಿ ಜನ್ಮ ಹೇಳಿ ಇನ್ನೊಬ್ಬರಿದ್ದೆಯಲ್ಲಿ ಅಂತ ಕೇಳಿದ್ರು ಯುಗದೇಂದ್ರ ತೀರ್ಥರು. ಅಲ್ಲಿ ಮನೆಯಲ್ಲಿ ಊಟಕ್ಕೆ ಹಾಕಿದ್ದೀನಿ, ತಗಲಾಕಿದ್ದೀನಿ. ಆಗ ಯುಗದೇಂದ್ರ ತೀರ್ಥ ಹೇಳ್ತಾರೆ, ಹಂಗೆಲ್ಲ ಮಾಡಬಾರ್ದಪ್ಪ, ಅದು ಯಜ್ಞೋಪವೀತ ಅಂದ್ರೆ ಊಟಕ್ಕೆ ಹಾಕೊಳ್ಳಿದ್ರೆ ಅಂತ ಈ ಕಾಲದ್ದು ಬ್ರಾಹ್ಮಣರು ಅಂದ್ರೆ ಯಜ್ಞೋಪವೀತ ತೋರಿಸ್ಬೋದು ಅಷ್ಟೇ. ನಾವು ಬ್ರಾಹ್ಮಣರು ಆಯ್ತು ಮುಗಿತು. ಸೂತ್ರತ್ವೇ ವಿಪ್ರಂ, ಸೂತ್ರತ್ವೇ ವಿಪ್ರಮ ಇವತ್ತು ಭಾಗವತ ಹೇಳುತ್ತೆ. ಜನವಾರ ಇದ್ರೆ ಸಾಕಂತೆ ಬ್ರಾಹ್ಮಣ. ಆಗ ಯುವನೇಂದ್ರ ತೀರ್ಥರು ಯಜ್ಞೋಪವೀತದ ಮಹಿಮೆಯನ್ನು ಹೇಳಿ ಅದರಲ್ಲಿರ್ತಕ್ಕಂತಹ ದೇವತೆಗಳು, ದೇವತಾ ಸನ್ನಿಧಾನ, ವೇದಗಳು, ನವತಂತು ದೇವತೆಗಳು, ದತ್ತಾತ್ರೇಯಾದಿ ಭಾರತೀಯರುಣ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ವಾಸುದೇವಾದಿ ರೂಪಗಳು, ಸರ್ವಧಾನವನ್ನು ರಕ್ಷಣೆ ಮಾಡತಕ್ಕಂತಹ ಸಮಸ್ತ ದೇವತೆಗಳ ಸನ್ನಿಧಾನ ಇರ್ತದೆ ಅದು ಯಜ್ಞ. ಯಜ್ಞಕ್ಕೋಸ್ಕರ ಹಾಕಿರತಕ್ಕಂತಹ ಉಪವೀತ ದ್ವಿಜತ್ವ ಸಿಂಚಿನ
ಅವ್ರಿಗೆ ಊಟಕ್ಕೋಸ್ಕರ ಹಾಕ್ಕೊಂಡಿದ್ದಲ್ಲ, ಅದನ್ನು ಸದಾ ಧಾರಣೆ ಮಾಡಬೇಕು ಅಂತ ಹೇಳಿ ಅವನಿಗೆಲ್ಲ ಅದರ ಮಹಿಮೆಯನ್ನು ಹೇಳಿ ನಡಿ ಮನೆಗೆ ಅವನ ಜೊತೆಗೆ ಬಂದರು ಮನೆಗೆ ಹಾಕೋದು ಹಾಕಿಸ್ಕೊಡು ವಿದ್ಯುಕ್ತವಾಗಿ ಹಾಕಿಸಿ ಮಂತ್ರಪೂರ್ವಕವಾಗಿ ಅಲ್ಲೇ ಒಂದು ಸ್ವಲ್ಪ ದಿನ ಇದ್ದು ಸಂಸ್ಕಾರ ಪೂಜಾದಿಗಳನ್ನು ಮಾಡುತ್ತಾ ಅವರಿಗೆ ಆ ಮಹಿಮೆಯನ್ನು ಹೇಳ್ತಾ ಭಗವಂತನ ಮಹಿಮೆಯನ್ನು ಹೇಳ್ತಾ ನಾರದರು ಹೇಗೆ ಪೂರ್ವಾಶ್ರಮದಲ್ಲಿ ಶೂದ್ರರಾಗಿದ್ದಾಗ ಆ ಸನ್ಯಾಸಿಗಳ ಮುಖದಿಂದ ಭಗವಂತನ ಮಹಿಮೆಯನ್ನು ಕೇಳಿಕೊಂಡು ತಾವು ಬೆಳೆದಾಗುವ ಹಾಗೆ ಉತ್ಕೃಷ್ಟವಾದ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ, ಅದು ಪ್ರಾರಬ್ಧ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ, ಅದು ತಕ್ಷಣ ಹೊಟ್ಟೋಗುತ್ತೆ, ಧೂಳಿದ್ದಂತೆ ಈ ವರ್ಷದ ಹೊಟ್ಟೋಗುತ್ತೆ, ಮಹಾ ಬದಲಾವಣೆಗಳು ಕಂಡು ಬಂದ್ಬಿಡ್ತು. ವಿಜ್ಞೋಪವೀತದ ಮಹಿಮೆನೇ ಹೇಗೆ ಅದು ಗಾಯತ್ರಿ ವೇದ ಮಾಸಾಸಿ ಸೂತ್ರ ರೂಪೇಣ ತಿಷ್ಠತಿ. ಗಾಯತ್ರಿ ಶಬ್ದವಾಚ್ಯನಾಗಿರ್ತಕ್ಕಂತಹ ಸಾಕ್ಷಾತ್ ಭಗವಂತನೇ ಆ ಸೂತ್ರ ರೂಪದಲ್ಲಿ ನಮ್ಮ ದೇಹದ ಮೇಲೆ ಇರ್ತಾನೆ ಭಗವಂತ. ಅದೆಲ್ಲ ಹೇಳಿದ್ರು ಬಹಳ ಸಂತೋಷ ಆಯಿತು. ಆ ಹೊರಡೋವಾಗ ಅವನ ಬದಲಾವಣೆಗಳನ್ನೆಲ್ಲ ಗಮನಿಸಿ ಅವನಿಗೆ ಒಂದು ನರಸಿಂಹದೇವರ ಸಾಲಿಗ್ರಾಮ ಕೊಟ್ಟು ಹೋದರು. ಇದನ್ನು ದಿನಾಲು ಪೂಜೆ ಮಾಡ್ತಾರೆ, ಬಹಳ ಅನುಗ್ರಹ ಆಗುತ್ತೆ ನಿಮಗೆ, ಸಂತೋಷ ನೋಡಿ. ಸಂಧ್ಯಾವಂದನೆ ಮಾಡಿ ಅಷ್ಟೇ ಆ ಜನವಾರವನ್ನು ಕೂಟಕ್ಕೆ ಹಾಕ್ತಾ ಇರ್ತಕ್ಕಂತಹ ವ್ಯಕ್ತಿ ಈಗ ದೇವರ ಪೂಜೆ ಮಾಡುವ ಸಹಂದಕ್ಕೆ ಹೋಯ್ತು. ಶ್ರದ್ಧೆಯಿಂದ ಇದನ್ನು ದಿನಾಲು ಪೂಜೆ ಮಾಡಬೇಕು. ಕರಸ್ಥ ದೇವಸ್ಯ ಕುತೋಂತರಾಯ ವಾದಿರಾಜ ಸ್ವಾಮಿ ಹೇಳ್ತಾರೆ, ಕೈಯಲ್ಲಿ ಸಾಲಿಗ್ರಾಮ ಹಿಡಿದ ಸಾಕು ಕಲಿಯುಗದಲ್ಲಿ, ಯಾವ ಅಡ್ಡೆಯಿಂದ ನಿಮಗೆ ಯಾವ ಬಂಧಕಗಳಿಲ್ಲ, ಯಾವ ಪ್ರತಿಬಂಧಕಗಳಿಲ್ಲ, ಮೋಕ್ಷಕ್ಕೆ ದಾರಿ ಇರಲಿ, ಕೈಯಲ್ಲಿ ಸಾಲಿಗ್ರಾಮ ಹಿಡಿದಿ ಪ್ರತಿದಿನ ಅಂತ ವಾದಿರಾಜ ಸ್ವಾಮಿ ಹೇಳ್ತಾರೆ. ಆ ಕೃಷ್ಣಾವತಾರ ದಶಮಸ್ಕಂದದಿಂದ ಹೇಳುವಾಗ ನೋಡಬೇಕು, ಇದಕ್ಕೆ ದಿನಾಗಲೂ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು, ಹೀಗೆ ಮಾಡಿಕೊಂಡಿರೋ ನಿಮ್ಗೆ ಅನುಗ್ರಹ ಆಗುತ್ತೆ ಎಂದಾಗ ಆಯಿತು ಸ್ವಾಮಿಯಿಂದ ಬಹಳ ವಿನೀತ ಆಗುತ್ತಾರೆ. ಸಂಚಾರ ಹೊರಟುಬಿಟ್ಟು ಉತ್ತರ ಭಾರತದ ಸಂಚಾರ ಹೊರಟುಬಿಟ್ಟು ಉಪದೇಶ ಆ ಕೇರಳ ಕಥಾಸೀತು ಆ ಗಂಗಾಂಚ ಹಿಮಾಲಯ ಅವರು ಅಲ್ಲಿ ತನಕ ಸುಂದರ ಸಂಚಾರ ಮಾಡ್ತಾ ಇರೋದೇ ಪರವಾಗಿಲ್ಲ, ನಿಗ್ರಹ ಮಾಡ್ತಾರೆ ಹೊರಟುಬಿಟ್ರು. ಇವ ಶ್ರದ್ಧಾಭಕ್ತಿಯಿಂದ ಉಪದೇಂದ್ರ ಕೀರ್ತನ ಕೊಟ್ಟಿರ್ತಕ್ಕಂತಹ ಸಾಲಿಗ್ರಾಮ ಶಿಲಾದಲ್ಲಿ ಇರತಕ್ಕಂತಹ ನರಸಿಂಹದೇವರನ್ನು ಆರಾಧನೆ ಮಾಡೋದು, ಪ್ರತಿದಿನ ಅದಕ್ಕೆ ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ನೈವೇದ್ಯ ಅಡಿಗೆ ಮಾಡೋದು, ಸಾಲಿಗ್ರಾಮ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನಿಗೆ ನೈವೇದ್ಯ ಮಾಡೋದು, ಎಷ್ಟು ನಿಷ್ಕಲಂಕ ಮನಸ್ಸು ನೋಡಿ ಅವರು ಈ ಸ್ವಾಮಿ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ. ನಾವೆಲ್ಲ ಅನುಸಂಧಾನದಿಂದ ಭಗವಂತ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡಿರ್ತಾನೆ, ಹೌದು ಹೌದು, ನೇರವಾಗಿ ಭಗವಂತ ಸ್ಥೂಲ ರೂಪ ಅನ್ನವನ್ನೇ ಸ್ವೀಕಾರ ಮಾಡಲಿ ಅಂತ ಹೌದು. ಸ್ವಾಮಿ ತಗೋ ಇದು ನೈವೇದ್ಯ ಅಂತ ಸಾಲಿಗ್ರಾಮದ ಮುಂದೆ ಕೂತ್ಕೊಂಡು ನೀ ನೈವೇದ್ಯ ಸ್ವೀಕಾರ ಮಾಡಿದ್ರು, ನಾವು ಊಟ ಮಾಡಿದಂಗೆ ಸ್ಥೂಲ ರೂಪವನ್ನೇ ಸ್ವೀಕಾರ ಮಾಡಿರ್ತಾನೆ ಭೋಗ್ತಂತ ಅವರು. ಸಾಲಿಗ್ರಾಮ ಎಲ್ಲಿ ಬಾಯಿ ತೆಗೆಯುತ್ತೆ ಅದು, ಅದ್ರ ಬಾಯಿ ಹೇಳೋದು ತುತ್ತು ಕಲಸಿ ಸ್ವೀಕಾರ ಮಾಡಿ ತೆಗಿಲೇ ಇಲ್ಲ ಬಾಯಿ. ನೀನು ಸ್ವೀಕಾರ ಮಾಡದೇ ಇದ್ರೆ ನೋಡಿ ಇದೇ ಸಾಲಿಗ್ರಾಮದಿಂದ ತಲೆ ಚಚ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಂತ. ಆ ಸಾಲಿಗ್ರಾಮ ತಗೊಂಡು ಸಾಲಿಗ್ರಾಮ ತಗೊಂಡು ಹಣೆಗೆ ಹೊಡ್ಕೊತಾ ಇದ್ದ ನಮ್ಮ ಅನಂತಪ್ಪ ಮಹಾಕರುಣಾಶಾಲಿ ಭಗವಂತ. ಅವ್ನು ನೋಡೋದು ಇಷ್ಟೇ, ಕಪಟ ಇರಬಾರ್ದು ಮನಸ್ಸಿನಲ್ಲಿ, ಕಪಟ ಇರಬಾರ್ದು, ದುಷ್ಟ ಚಿಂತನೆ ಇರಬಾರ್ದು, ಶುದ್ಧ ಅಂತಃಕರಣ ಇರಬೇಕು. ನಡೆಯೂರಿಗೆ ಭಗವಂತ ಅನುಗ್ರಹ ಮಾಡುತ್ತಾರೆ. ಏನು ನಿಷ್ಕಲ್ಮಶವಾಗಿರ್ತಕ್ಕಂತಹ ಹೃದಯ ಸ್ವೀಕಾರ ಮಾಡಲಿ ಇರತಕ್ಕಂತಹ ದೃಷ್ಟಿಯಿಂದ ವದನ ಆ ಅಂತ ಬಾಯಿ ತೆಗೆಯೋದಂತೆ ನರಸಿಂಹ ಸಾಲಿಗ್ರಾಮ ಅದು ವದನ ಇರುತ್ತಲ್ಲ ಆ ಅಂತ ಬಾಯಿ ತೆಗೆಯೋದು ಅದರೊಳಗೆ ಬಿಟ್ಬಿಡೋದು ಅಡುಗೆ ಎಲ್ಲ ಆಮೇಲೆ ಉಳಿದಿರ್ತಕ್ಕಂಥದ್ದನ್ನು ತಾವು ಸ್ವೀಕಾರ ಮಾಡಿ ಹಿಂಗೆ ನಡೆದೋಯ್ತು ನೋಡಿ. ಆ ಶಿಲಾಂತರ್ಯಾಮಿ ಆಗಿರ್ತಕ್ಕಂತಹ ಭಗವಂತ ಸಾಲಿಗ್ರಾಮ ಶಿಲೆಯಲ್ಲಿ ಇರ್ತಕ್ಕಂಥ ಭಗವಂತ ಆಹಾರ ಸ್ವೀಕಾರ ಮಾಡ್ತಾ ಇದ್ದ. ಅವನು ಸರ್ವಸಾರ್ಭೋಕ್ತ ಅವನು ಓಂ ಭಾನ್ ಪ್ರವಿಷ್ಟ ಭಾನುಭಾನಿ ದರ್ಶನ ಓಂ ಸೂತ್ರಕಾರರೇ ಹೇಳ್ತಾರೆ ಈ ಮಾತನ್ನ. ಸರ್ವ ಪದಾರ್ಥಗಳನ್ನು ಭೋಗ ಮಾಡ್ತಕ್ಕಂಥವನು ಯಾವನು ಸ್ವಾಮಿ. ಅತ್ತಾಚರಾಚರ ಗ್ರಹಣ ಓಂ ಭಾನ್ ಪ್ರವಿಷ್ಟ ಆತ್ಮಾನಂದ ದರ್ಶನ ಓಂ ಅವನೇ ಸ್ವೀಕಾರ ಮಾಡೋದನ್ನು ಒಳಗೆ ನಿಂತ್ಕೊಂಡು ತಗೊಂಡು ಆರಾಮಾಗಿ ತಿಂತಾ ಇದ್ದ ಸ್ವಾಮಿ. ಎಷ್ಟೋ ನಿಮಿಷ ಕಳೆದು
ಶ್ರದ್ಧಾ ಭಕ್ತಿ ನರಸಿಂಹದೇವರ ಅರ್ಚನೆ. ಮತ್ತೆ ವಾಪಸ್ ಬಂದರು ಅವರು, ಉತ್ತರ ಭಾರತದ ದಿಗ್ವಿಜಯವನ್ನು ಮಾಡಿಕೊಂಡು ನಿಮ್ಮದೇನಂತಿರ್ತಾರೋ ಮತ್ತೆ ವಾಪಸ್ ಬಂದವಾಗ ಇದೇ ರಾಯಚೂರಿಗೆ ಬಂದರು. ಅವ್ರು ಗೊತ್ತು ಜ್ಞಾನಿಗಳ ವ್ಯಾಪಾರನೇ ಬೇರೆಯವರು, ಇಲ್ಲಿದ್ದಾನೆ ನಮ್ಮ ಹುಡುಗ ಅಂತ ಗೊತ್ತಾಗೋಯ್ತು ಅವರಿಗೆ. ಮುಂದೆ ಪೀಠಾಧಿಪತಿ ಆಗಿರ್ತಕ್ಕಂಥ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥವ್ರು ಇಲ್ಲಿದ್ದಾರೆ ಬಂದರು. ಆ ಏನಪ್ಪ ಅನಂತಪ್ಪ ಚೆನ್ನಾಗಿ ಪೂಜೆ ಪುರಸ್ಕಾರ ನಡೀತಾ ಇದೆ ಸಾಲಿಗ್ರಾಮಕ್ಕೆ ನರಸಿಂಹದೇವರಿಗೆ ನಡೀತಾ ಇದೆ ಸ್ವಾಮಿ, ಏನ್ ಮಾಡ್ತೀವಿ ದಿನ ಅದು ಅಂತ ಹೇಳಿ ನೀವು ಹೇಳಿದಂಗೆ ಸಾಲಿಗ್ರಾಮ ಅನೇಕ ಮಾಡಿ ಸ್ನಾನ ಮಾಡ್ತೀವಿ, ಕೃಷ್ಣನಲ್ಲಿ ಸ್ನಾನ ಮಾಡೋದು, ಅನೇಕ ಮಾಡೋದು, ಭಗವಂತನಿಗೆ ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ನೈವೇದ್ಯ ಮಾಡ್ತೀನಿ ಸ್ವಾಮಿ ಎಲ್ಲ ಸ್ವೀಕಾರ ಮಾಡ್ಬಿಡ್ತಾರೆ ನರಸಿಂಹದೇವರು. ನರಸಿಂಹದೇವರು ಸ್ವೀಕಾರ ಮಾಡ್ತಾರ ಹೆಂಗೆ ಆ ಅಂತ ಬಾಯಿ ತೆಗಿತಾರೆ, ನಾನು ಬಾಯಲ್ಲಿ ಬಿಟ್ಬಿಡ್ತೀನಿ ಎಲ್ಲ ನೈವೇದ್ಯ ತಗೊಂಡ್ಬಿಡ್ತಾರೆ ಎಂದರು. ಹೌದಾ, ಇವತ್ತು ನನ್ನ ಎದುರಿಗೆ ನೈವೇದ್ಯ ಮಾಡ್ತೀಯ ಅಂತ ಹೇಳಿದ್ರು. ಮೊದಲಿಂದ ನಾನು ಇವತ್ತು ನೋಡ್ಬೇಕು ನೀ ನೈವೇದ್ಯ ಮಾಡೋದು ಮಾಡ್ತೀಯ ಮಾಡ್ತೀನಿ ಎಂದರು. ಸ್ನಾನ ಮಾಡಿದ್ರು, ಪೂಜೆ ಮಾಡಿದ್ರು, ಅರ್ಚನೆ ಮಾಡಿದ್ರು, ನೈವೇದ್ಯ ತುತ್ತು ಮಾಡಿ ಭಗವಂತನಿಗೆ ತಿನ್ನಿಸಬೇಕು, ತೆಗಿಲೇ ಇಲ್ಲ ಬಾಯಿ. ಒಟ್ಟು ಏನು ಮಾಡಿದ್ರು ಅದರ ತೆಗೆಯಲಿಲ್ಲ ನೋಡ್ರಿ, ಅವಮಾನ ಆಗೋಯ್ತು ಅನಂತಪ್ಪನಿಗೆ. ಇದೇನು ಸ್ವಾಮಿ ದಿನಾಂಕ ಆರಾಮಾಗಿ ಊಟ ಮಾಡ್ತೀಯ, ನಮ್ಮ ಗುರುಗಳೆದುರಿಗೆ ಅನ್ನ ತಿನ್ನುವಂಥದ್ದು ಯುವಜನ ಮಾಡುವಂದ್ರೆ ಬಾಯೇ ತೆಗಿತಾ ಇಲ್ಲ, ನನ್ನನ್ನು ಸುಳ್ಳುಗಾರನನ್ನಾಗಿ ಮಾಡಬೇಕು ಅಂತೀಯ ನೀನು, ದಿನಾಂಕ ಊಟ ಮಾಡ್ತಾ ಇದ್ದಿತಾನೆ, ದೇವರ ಸ್ವೀಕಾರ ಮಾಡ್ತಾ ಇದ್ದಿತಾನೆ, ಇವತ್ತು ನಮ್ಮ ಗುರುಗಳು ನೋಡಬೇಕು ಅಂದರೆ ಬಾಯೇ ತೆಗೆಯುತ್ತಿಲ್ಲ ಅಲ್ವಾ. ಅವರ ಮುಂದೆ ನನ್ನನ್ನು ಸುಳ್ಳುಗಾರನನ್ನಾಗಿ ಮಾಡಬೇಕು ಅಂತ ನಿನ್ನ ಅಪೇಕ್ಷೆ ಇದೆಯಾ? ಇವತ್ತು ನೀ ಏನಾದರೂ ಬಾಯಿ ತೆಗಿದೇ ಇದ್ರೆ ಇಲ್ಲೇ ಕಲ್ಲಿಗೆ ತಲೆ ಜಜ್ಜಿ ಸತ್ತೋಗ್ತೀನಿ, ಪ್ರಾಣ ಬಿಟ್ಬಿಡ್ತೀನಿ. ಈ ಬಾಯಿ ತೆಗೆಯಿದ್ಯಾ, ಈ ಕಲ್ಲಿಗೆ ತಲೆ ಜಜ್ಜಿಲ್ಲ, ಆ ಒಂದು ದೊಡ್ಡ ಕಲ್ಲು ತಂದು ಅದಕ್ಕೆ ಹಿಂಗೆ ತಲೆ ಜಜ್ಜಕ್ಕೆ ಹೋಗ್ತಾ ಇದ್ರು ವದನ ತೆಗೆದು ಒಂದು ಬಾಯಿ. ಎಲ್ಲ ಕಡೆಯಿಂದ ಭಗವಂತ ಅವನನ್ನ ಆರಾಧನೆ ಮಾಡಿ ಒಲಸಿಕೊಳ್ಳುವ ಉಪಾಯ ಗೊತ್ತಿಲ್ಲ ನಮಗೆ, ಅವ್ರಿಗೆ ಗೊತ್ತು ನೋಡಿ ಅವ್ರು ಯಾವ ಮಟ್ಟದವರು ಅಂತ ಈ ಕಥೆಯಿಂದ ಗೊತ್ತಾಗುತ್ತೆ. ಈ ಕಥೆಯೆಲ್ಲ ನಿಮ್ಗೆ ಗೊತ್ತು, ಏಕಾದಶಿ ಕಡೆ ಪುಸ್ತಕದಲ್ಲಿದೆ, ಅನೇಕ ಬಾರಿ ಆರಾಧನೆಗಳಲ್ಲಿ ಕೇಳಿದ್ದೀರ, ಅದೆಲ್ಲ ಮುಖ್ಯ. ಅಲ್ಲಿ ಒಳಗಡೆ ಇರತಕ್ಕಂಥ ತಾತ್ಪರ್ಯ ಏನು? ಎಲ್ಲೆಲ್ಲಿಯೋ ನೀನು ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾವು ಕಾರಣವೇನಿದೋ, ಸೊಲ್ಲಿಗೆ ಕಂಬಲಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ಬಲ್ಲ ಭಕ್ತರಿಗೆ. ಇದನ್ನೇ ಹೇಳಿದ್ರು, ಇದನ್ನೇ ವಿಜಯದಾಸ ಹೇಳ್ತಾ ಇರೋದು. ಸಾಲಿಗ್ರಾಮ ಶಿಲ ಕಂಬರು ಶಿಲ ಅಲ್ಲಿ ಇಲ್ಲೇ ನೈನ್ಯ ಬಲ್ಲ ಭಕ್ತರಿಗೆ. ಕಟ್ಲಾದರಾಜರು ಇದೇ ಗುಂಪಿಗೆ ಸೇರಿದವರು, ಜಿತಾನಂದರು ಇದೇ ಗುಂಪಿಗೆ ಸೇರಿದವರು, ಅದನ್ನ ಹೇಳ್ತಾ ಇದ್ದಾರೆ ವಿಜಯದಾಸರು. ಅವರೆಲ್ಲ ಎಲ್ಲಿಗೆ ಬಂದಿದ್ರು? ಈ ಕ್ಷೇತ್ರಕ್ಕೆ ಹೋಗಿದ್ರ? ತಮ್ಮ ಮನೆಯಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನೇ ಆರಾಧನೆ ಮಾಡಿ ಉತ್ತಮ ಮಟ್ಟದ ಜ್ಞಾನಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಆ ಪರಮಾತ್ಮನ ಹಂಸನಾಮದ ಪರಮಾತ್ಮನ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಜಿತಾನಂದರಾಗಲಿ, ದೈತ್ಯಕುಲದಲ್ಲಿ ಉತ್ಪನ್ನರಾದರೂ ಕೂಡ ಒಂದು ಮನ್ವಂತರಾಗ ರಾಜ್ಯಭಾರ ಮಾಡಿ ಭಗವಂತನ ಪಾದಾರಂಧಗಳನ್ನು ಸೇರಿರ್ತಕ್ಕಂಥ ಪ್ರಹ್ಲಾದರಾಜರಾಗಲಿ, ಯಾವ ಕ್ಷೇತ್ರಕ್ಕೆ ಹೋಗಿದ್ರು ಅವರು? ಆ ತುಂಬಿದ ಸಭಾಂಗಣದಲ್ಲಿ ಕಂಬದಲ್ಲಿ ತೋರಿಸಿದ್ರು ನರಸಿಂಹದೇವರನ್ನ. ಸೊಲ್ಲಿಗೆ ಕಂಬದಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನೈನ್ಯ ಬಲ್ಲ ಭಕ್ತರಿಗೆ. ಇದೇ ಬೇಕಾಗಿರೋದು ನಮಗೆ. ಅವರು ಭಕ್ತರು ಬಲ್ಲರು, ಜ್ಞಾನಿಗಳು ಹೌದು ಭಕ್ತರು ಹೌದು. ಅಂತಹ ಪರಮಾತ್ಮನ ವಿಶೇಷ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಆ ವ್ಯಕ್ತಿ ತಿನ್ನಿಸಿದಾಗ ಅಂತ ಬಾಯಿ ತೆರೆಯುವುದು ಸಂತೋಷ ಆಗುವುದು. ಮೊದಲೇ ಗೊತ್ತಿತ್ತು ಅವರಿಗೆ ಯೋಗ್ಯರಾಗಿದ್ದಾರೆ ಅಂತ, ಕಾಲವೂ ಬಂದಿದೆ ಅಂತಲೂ ಗೊತ್ತಾಗುತ್ತೆ. ಸ್ವಾಮಿ ಸ್ವೀಕಾರ ಮಾಡಿಬಿಟ್ಟ ಇವನ ಕೈಯಿಂದ ಆದಮೇಲೆ ಇವನು ಯೋಗ್ಯನಾಗಿದ್ದಾನೆ ಅಂತ ಹೇಳಿ ಇವನೇ ಮುಂದೆ ನನ್ನ ಉತ್ತರಾಧಿಕಾರಿ ಅಂತ ಅವತ್ತೇ ಬಿಡುಗಡೆ ಅಂತಲೂ ನಿಶ್ಚಯ ಮಾಡ್ತಕ್ಕಂಥವರಾಗಿ ಹೇಳಿಬಿಟ್ರು. ನಿನ್ನನ್ನು ನಾನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೀನಿ, ನಿಮಗೆ ದುರ್ಯಾಶ್ರಮ ಕೊಡ್ತೀನಿ, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತೀನಿ, ಒಪ್ಪತ್ತೆ ಅಂದರೆ ಹೂಂ ಅಂದರು.
ಸರಿಯಾಗಿ ಸಂಧ್ಯಾವಂದನೆ ಮಾಡದೇ ಇರತಕ್ಕಂತಹ ಯಜ್ಞೋಪವೀತ ಕೆತ್ತಿ ಕೂಟಕ್ಕೆ ಹಾಕಿರ್ತಕ್ಕಂತಹ ಹಾನಿಯರವರು ದೊಡ್ಡವರ ಕೈಗೆ ಬಿದ್ದರೆ ಏನಾಗತ್ತೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣರಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಭಾಗವತ ಹೇಳುತ್ತೆ ಅಹೋಂದು ಜನ್ಮ ಅಖಿಲ ಜನ್ಮ ಶೋಭನ. ರೋಹಣ ಮಹಾರಾಜ ಹೇಳ್ತಾನೆ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠ ಜನ್ಮ ಅಂದ್ರೆ ಮನುಷ್ಯ ಜನ್ಮ. ಯಾವ ಕಾಲದಲ್ಲಿ ಜ್ಞಾನಿಗಳ ಸಂಪರ್ಕ ಆಗಿ ಬದಲಾವಣೆ ಆಗುತ್ತೀವೋ ಹೇಳುತ್ತಾರಲ್ಲ, ಹೆಂಗಿದ್ದವ್ರು ಹೆಂಗೆಂಗ ಆಗ್ಬಿಡ್ತಾರೆ, ಇದೆಲ್ಲ ಜೀವಂತ ಉದಾಹರಣೆಗಳಿವೆ. ಒಬ್ಬರೇ ನಿನ್ನ ಸನ್ಯಾಸಾಶ್ರಮ ಕೊಟ್ಟು ಪೀಠಾಧಿಪತಿಗಳನ್ನಾಗಿ ಮಾಡ್ತೀನಿ ಓ ಸ್ವಾಮಿ ಎಂದ್ರು. ಆ ವೇದಾಂತ ಸಾಮ್ರಾಜ್ಯದಲ್ಲಿ ಅವರನ್ನು ಕೂಡಿಸಿ ಆಗ ಇಟ್ಟ ಹೆಸರೇ ಚಿತಾಮಿತ್ರರು, ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂಥವರು. ಆ ಹೆಸರು ಹೆಚ್ಚು ಚಂದ್ರ. ಹಿಂದೆ ನಾಮಕರಣ ಮಾಡುವಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರೋರಂತೆ ಗುರುಗಳು, ಒಳಗಡೆ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಕೂತಿರಬೇಕು ಆ ಕೊಡತಕ್ಕಂತಹ ವ್ಯಕ್ತಿಗಳು. ಇವರು ನದಿಯಲ್ಲಿ ಸ್ನಾನ ಮಾಡಿ ಹಿಂದೆ ಉಪವಾಸ ಆತ್ಮಶ್ರಾದ್ಧ ಬಿರ್ಜಾ ನದಿ ಬಿರ್ಜಾ ಹೋಮ ಇತ್ಯಾದಿಗಳೆಲ್ಲ ಮಾಡಿಕೊಂಡು ನದಿಯಲ್ಲಿ ಸ್ನಾನ ಮಾಡಿ ಶಿಖಾಸೂತ್ರಗಳನ್ನೆಲ್ಲ ತೆಗೆಸಿ ಬಟ್ಟೆಗಳನ್ನೆಲ್ಲ ತೆಗೆದು ಶಿಷ್ಯರು ಕೊಟ್ಟಿರ್ತಕ್ಕಂತಹ ಆ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿ ನಡ್ಕೊಂಡು ಬರಬೇಕು ಅವರು ಗುರುಗಳ ಹತ್ರ. ಶಿಷ್ಯನಾದವನು ಸ್ವೀಕಾರ ಮಾಡತಕ್ಕಂಥ ವ್ಯಕ್ತಿ ಅವರು ಬಂದು ನಮಸ್ಕಾರ ಮಾಡಿದಾಗ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಶಬ್ದ ಬರ್ತಾ ಇತ್ತು ಆ ಹೆಸರಿಗೆ ಬಿಡುವಂಥದ್ದು. ಇದು ಹಿಂದೆ ಅವರಿಗೆ ನಾಮಕರಣ ಮಾಡ್ತಾ ಇರ್ತಕ್ಕಂಥ ಪ್ರೊಸೀಜರ್. ಅದಕ್ಕೆ ಬಹುಶಃ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದೇ ಅದು. ಅವರು ಹಂಗೆ ಮಾಡ್ತಾ ಇದ್ರು. ಆ ಜಿತಾಮಿತ್ರ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ನಾಮ ಅದು ಭಗವಂತನ ಇಟ್ಟುಬಿಟ್ಟು ಜಿತಾಮಿತ್ರ ತೀರ್ಥರು ಅವರ ಆಶ್ರಮ ನಾಮವನ್ನು ಕೊಡ್ತಾ ಇದ್ದಾರೆ. ಏನು ಜಿತಾಮಿತ್ರ ಅಂತ ಹೇಳಿದ್ರೆ ಜಿತಾ ಅಂದರೆ ಗೆದ್ದವನು, ಯಾರನ್ನ ಅಮಿತ್ರ ಶತ್ರುಗಳನ್ನ, ಮಿತ್ರ ಅಂದರೆ ಮಿತ್ರ, ಅಮಿತ್ರ ಅಂದರೆ ಆಪೋಸಿಟ್ ಅದು. ಜಿತ ಅಮಿತ್ರ ಜಿತಾಮಿತ್ರ ಯಾರು ಅಮಿತ್ರರು? ಜ್ಞಾನಿಗಳಿಗೆ ಯಾರು ಶತ್ರುಗಳೇ ಇರೋದಿಲ್ಲ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ. ಕಪಿಲರೂಪಿ ಪರಮಾತ್ಮ ಸ್ವಾಮಿ ಸಾಧುಗಳು ಯಾರು ಅಂತ ಕೇಳ್ತಾಳೆ ದೇವಹೂತಿ ದೇವಿ. ಭಗವಂತ ಸಜ್ಜನರ ಲಕ್ಷಣ ಹೇಳ್ತಾನೆ, ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ. ಅವ್ರಿಗೆ ಶತ್ರುಗಳೇ ಇರೋದಿಲ್ಲ, ಬಾಕಿ ಶತ್ರುಗಳೇ ಇರೋದಿಲ್ಲ. ಯಾವ ಶತ್ರುಗಳನ್ನು ಗೆದ್ದವರು? ಆಂತರಿಕ ಶತ್ರುಗಳನ್ನು ಗೆದ್ದವರು, ಕಾಮಕ್ರೋಧಾದಿಗಳನ್ನು ಗೆದ್ದವರು. ಅದಕ್ಕೆ ಜಿತಾಮಿತ್ರ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ವಿಷ್ಣು ಸಹಸ್ರನಾಮದಲ್ಲಿ ಜಿತ ಗೆದ್ದಿರತಕ್ಕಂತಹ ರಾವಣ ಕುಂಭಕರ್ಣ ನರಕಾಸುರಾದಿ ಬಾಹ್ಯ ಶತ್ರವಾಹ ಕಾಮಕ್ರೋಧಾದಿ ಆಂತರಿಕ ಶತ್ರವಾಹ ಅಂತ ಎರಡು ಬರೀತಾರೆ ಅವರು. ಬಾಹ್ಯ ಶತ್ರುಗಳನ್ನೂ ಗೆದ್ದಿದ್ದಾರೆ ಭಗವಂತ ಕಂಸಾದಿಗಳನ್ನ, ಒಳಗಡೆ ಇರತಕ್ಕಂತಹ ಕಾಮಕ್ರೋಧಾದಿಗಳನ್ನೂ ಗೆದ್ದಿದ್ದಾನೆ ಭಗವಂತ. ಅದಕ್ಕೆ ಅವನಿಗೆ ಚಿತಾಮಿತ್ರ ಅಂತ ಹೆಸರು ಸ್ವಾಮಿಗೆ. ಅದು ದೊಡ್ಡ ವಿಷಯ ಅಲ್ಲ, ಭಗವಂತ ಗೆದ್ದಿದ್ದಾನೆ ಅನ್ನೋದೇನು ದೊಡ್ಡ ವಿಷಯ, ಅದಕ್ಕೆ ಅವನು ಭಗವಂತ ಆಗಿರೋದು. ಆದರೆ ತನ್ನ ಭಕ್ತರಿಗೂ ಕೂಡ ಗೆಲ್ಲಿಸ್ಕೊಡ್ತಾನೆ ಭಗವಂತ, ಅದಕ್ಕೆ ಅವನು ಚಿತಾಮಿತ್ರ ಅಂತ ಹೆಸರು. ನಡೆಯವರು ತೋರಿಸಿದ್ರು ಮೊದಲಿಂದ ಕಾಮಕ್ರೋಧಾದಿಗಳನ್ನು ಗೆದ್ದಿರ್ತಕ್ಕಂತಹ ಮಹಾನುಭಾವರು. ಆದ್ದರಿಂದಲೇ ಭಗವಂತ ನರಸಿಂಹದೇವರು ಬಾಯಿ ತೆಗೆದುಬಿಟ್ರು ಅಂದರೆ ಆಗಲೇ ಗೊತ್ತಾಗತ್ತಲ್ವ ಅವರೆಂಥವರು ಅಂತ. ಸಂಸೃಷ್ಟಂದನ ಉಭಯಂ ಸಮಾಗತ ಭಸ್ಮಭ್ಯಂ ದತ್ತ ಅಮೂಲಶ್ಚ ಮನ್ಯೋ ಧಿಯಂ ದದಾ ನಾಹೃದಯೇಷು ಶತ್ರು ಪರಾಹಾದಿತಾಸೋ ಅಪರಿಲಯಂತ. ಆ ಮಂತ್ರನೇ ಹಂಗೆ ಹೇಳುತ್ತೆ ಮನಿ ಸೂಕ್ತ. ಎಲ್ಲ ಹಿಂದಿನಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಅವರು ಕಾಮಗೆದ್ದರ ಹರಿಗೆ ಪ್ರೇಮ ಪೂರ್ಣರ, ಅವ್ರದ್ದು ಹಂಗೆ ಇರೋದು ಟೀಕಾಕೃತ್ವಾದರು. ಅಂತಹ ಜಿತಾಮಿತ್ರರು ಜಿತಾಮಿತ್ರರು ಅಂತಕ್ಕಂತಹ ನಾಮವನ್ನು ಕೊಟ್ಟು ಅವರಿಗೆ
ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಅನುಗ್ರಹ ಮಾಡಿರ್ತಕ್ಕಂತಹ ಮಹನೀಯರ ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇರೋದು. ಮಹಾವೈರಾಗ್ಯಶ ಕಾಮಣಿಗಳು ಅವರು ಹೆಚ್ಚು ಕಾಲವನ್ನ ತಪಸ್ಸು ಪಾಠ ತಪಸ್ಸು ಪಾಠ ತದ್ದಿ ತಪಃ ತದ್ದಿ ತಪಃ ಅಲ್ಲದಲ್ಲದೆ ಸ್ವಲ್ಪ ಸ್ವಲ್ಪ ಕೆಲವು ಪವಾಡಗಳನ್ನು ತೋರಿಸಿದ್ದಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಅಪರೋಕ್ಷೀಕೃತ ಶ್ರೀಚಃ ಸಮಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರಧಾನ ರಾಘವೇಂದ್ರನ ವಿದ್ಯತೆ ಅದು ಸಹಜವಾಗಿ ಬಂದ್ಬಿಡುತ್ತೀರಿ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಆ ಮಹಾಮಹಿಮ ಎನ್ನುವುದು ಸಹಜವಾಗಿ ಬಂದ್ಬಿಡುತ್ತೆ. ಅದು ಶಾಪಾನುಗ್ರಹ ಶಕ್ತಿ ಎನ್ನುವುದು. ಆಮೇಲೆ ತ್ರಿವೇಂದ್ರ ತೀರ್ಥರು ವೃಂದಾವನಸ್ಥರಾದರು ತಿರುವನ್ಮೇಲೆ ಇದೆಯಲ್ಲ ಅದು ತಾಮ್ರಪಣಿ ತೀರ ಬಹಳ ಸುಂದರವಾಗಿರ್ತಕ್ಕಂತಹ ಕ್ಷೇತ್ರ ಜಾಗೃತ ಸ್ಥಳ ಅದು. ಅಲ್ಲಿ ವೃಂದಾವನಸ್ಥರಾಗಿದ್ದಾರೆ ತ್ರಿವೇಂದ್ರ ತೀರ್ಥರು. ವೇದಾಂತ ಸಾಮ್ರಾಜ್ಯವನ್ನು ಜಾಸ್ತಿ ದಿನ ಇರಲಿಲ್ಲ. ಜಿತಾನಂದ್ರ ತೀರ್ಥರು 3-4 ವರ್ಷ ಅಷ್ಟೇ ರಾಜ್ಯಭಾರ ಮಾಡಿರೋರು ಅವರು ವೇದಾಂತ ಸಾಮ್ರಾಜ್ಯದಲ್ಲಿ. ಅದಕ್ಕೆ ಹೆಚ್ಚು ಕಾಲ ತಪಸ್ಸು. ಆ ಕೃಷ್ಣವೇಣಿ ನದಿ ಏನು ಬೇಸಿಗೆ ಇದೆ, ಎಂತಹ ಪರಮ ಪವಿತ್ರ ನದಿ ಅದು. ವಾದರಾಜ ಸ್ವಾಮಿ ಹೇಳ್ತಾರೆ ಆ ಕೃಷ್ಣಾವೇಣಿ ನದಿಯನ್ನ ನಾನೇನು ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧೌ. ವಾದರಾಜರು ಹೇಳುತ್ತಾರೆ ನಿನ್ನಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಎಷ್ಟು ವರ್ಣನೆ ಮಾಡಲಿ ನಾನು. ನೀನು ಕೃಷ್ಣ ಕುಂಭಾವಲಂಬಸೆ ಕೃಷ್ಣವೇಣಿ ಕೃಷ್ಣಾವೇಣಿ ಆಗಬೇಕಾಯ್ತು. ದೀರ್ಘ ಅದು ಕೃಷ್ಣ ಅಂತ ದೀರ್ಘ ಅದು. ಶ್ರೀಲಿಂಗ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಗಂಗಾ ಯಮುನಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ದೀರ್ಘ ಅದು. ಕೃಷ್ಣ ಮತ್ತು ವೇಣಿ ನದಿಗಳ ಸಂಗಮ ಅದು. ಏನಾಗಬೇಕಾಯ್ತದು? ಕೃಷ್ಣ ವೇಣಿ ಆಗಬೇಕಾಯಿತು, ಕೃಷ್ಣಾವೇಣಿ ಆಗಬೇಕಾಯಿತು. ವಸ್ತುತಸ್ತೋರು ಕೃಷ್ಣ ಪ್ಲಸ್ ವೇಣಿ ಕೃಷ್ಣಾವೇಣಿ ಆಗಬೇಕಾಯಿತು, ಕೃಷ್ಣವೇಣಿ ಆಗೋಗಿದೆಯಲ್ಲ. ಯಾಕೆ ಅಂದ್ರೆ ತ್ವಯಿ ಕೃಷ್ಣಸ್ಯ ಸನ್ನಿಧೌ. ನಿನ್ನಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನ ಇರೋದ್ರಿಂದ ಪುಂಭಾವಲಂಬದೇ ಪುಲ್ಲಿಂಗ ಆಗೋಯ್ತು ನಿನ್ನ ಹೆಸರು ಅಂತ. ಯದ್ಯಪಿ ವ್ಯಾಕರಣ ರೀತಿಯ ಆಗಿರೋದು, ಅದ್ರ ವಾದಿರಾದ್ರೆ ಉತ್ಪ್ರೇಕ್ಷೆ ಮಾಡ್ತಾರೆ ಅದು. ಅಂದ್ರೆ ಎಷ್ಟು ವರ್ಣನೆ ಮಾಡಿ ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿ. ಯತ್ ಸಮಸ್ತ ಫಲೋಕ್ತೋದು ಕುಂಭಾವಲಂಬಸೆ ಕೃಷ್ಣನ ಸಾನ್ನಿಧ್ಯ ಕೃಷ್ಣವೇಣಿಯಲ್ಲಿ ಎಷ್ಟಿದೆ ಅಂದ್ರೆ ಕೃಷ್ಣ ಅನ್ನೋದು ಕೃಷ್ಣ ಹ್ರಸ್ವ ಆಗುತ್ತದೆ. ಅಷ್ಟು ಪರಮಾತ್ಮನ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ ಅಲ್ಲಿ ನೋಡ್ರಿ. ಪಾಠ ಪ್ರವಚನ ನದಿ ತೀರದಲ್ಲಿ ಇರಬೇಕು ಅಂತ ಹೇಳ್ತೇನೆ ಭಗವದ್ಗೀತೆಯಲ್ಲಿ. ಭಗವಂತ ಎಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದಾಗ ಎಲ್ಲಿ ನಿನಗೆ ಮನಸ್ಸು ಪ್ರಶಸ್ತವಾಗಿರುತ್ತೋ ಅರ್ಥಾತ್ ಪರ್ವತಾಗ್ರದಲ್ಲಿ ನದಿ ತೀರದಲ್ಲಿ ಧ್ಯಾನ ಮಾಡಬೇಕು ಅಂತ ಭಗವಂತ ಹೇಳುತ್ತಾನೆ. ಆ ಕೃಷ್ಣವೇಣಿ ನದಿಯಲ್ಲಿ ಆ ಕೂತ್ಕೊಂಡ್ಬಿಡುತ್ತ ತೀರದಲ್ಲಿ ಪಾಠ ಹೇಳುತ್ತೆ. ಸದಾ ಪಾಠ ಪ್ರವಚನ ಆಸಕ್ತರು ಜಿತಾಮಿತ್ರರು. ಆ ಜಿತಾಮಿತ್ರರಾದ್ದರಿಂದಲೇ ಪಾಠ ಪ್ರವಚನ ಆಸಕ್ತರು. ಕಾಮ ಇಲ್ಲ ಅಂದಮೇಲೆ ಬೇರೆ ಇನ್ನೇನು ಕೆಲಸ ಅವರಿಗೆ? ಪದಾರ್ಥಗಳ ಮೇಲೆ ಆಸೆ ಇಲ್ಲ. ಪದಾರ್ಥಗಳ ಆಸೆ ಇಲ್ಲ ಅಂದ್ರೆ ಅದಕ್ಕೆ ಸಂಪಾದನೆಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ತದ್ದಿ ತಪಃ ತದ್ದಿ ತಪಃ ಅದನ್ನೇ ಸದಾ ಮಾಡ್ತಾ ಇದ್ದರು. ಪಾಠ ಪ್ರವಚನ ಪಾಠ ಪ್ರವಚನ ಹೀಗೆ ಪಾಠ ಹೇಳ್ತಾ ಇರ್ತಕ್ಕಂಥ ಕಾಲದಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಬಂದ್ಬಿಡ್ತು. ದಿಕ್ಕಿದ್ದಂತೆ ಅದು ಆ ಕೃಷ್ಣಾ ನದಿ ಹಂಗೆ ಅದು. ನಾವು ಹಿಂದೆಲ್ಲ ನೋಡಿದ್ದೀವಿ ಮಹಾಪ್ರವಾಹ ಕೃಷ್ಣಾ ನದಿಯಲ್ಲಿ ಮಳೆ ಬಂದು ಪ್ರವಾಹ ಬಂದ್ಬಿಡುತ್ತೆ. ಊರು ಊರು ಮುಚ್ಚೋಗ್ಬಿಡುತ್ತೆ. ಎಷ್ಟೋ ದಿವಸ ಪ್ರವಾಹ ಇಳಿಯೋದೇ ಇಲ್ಲ. ಎಲ್ಲ ಬಿಟ್ಟು ಬಂದ್ಬಿಡ್ತಾರೆ, ಊರೆಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಆಮೇಲೆ ಬೆಳ ಮಹು ನೋಡೋದೀಗ ಈ ರೀಸೆಂಟಾಗಿ ಬಂದಿದ್ದು ನೋಡಿ, ಒಂದು 10-15 ವರ್ಷದ ಹಿಂದೆ ಕೃಷ್ಣಾ ನದಿ ಪ್ರವಾಹ ಊರೊಳಗೆಲ್ಲ ಬಂದ್ಬಿಡುತ್ತೆ. ಕೃಷ್ಣಾ ನದಿ ಪ್ರವಾಹ ಬಂದ್ಬಿಡ್ತು, ಅವರೆಲ್ಲ ಹೋಗ್ಬಿಟ್ಟು ಶಿಷ್ಯರು ಪ್ರವಾಹ ಬಂತು ಅಂತ ಗುರುಗಳು ಹಂಗೇ ಕೂತಿದ್ರು. 7 ದಿವಸ ಅದೇ ಆ ಶ್ಲೋಕ ಹೇಳುದು. ಸಪ್ತರಾತ್ರಂ ಕೃಷ್ಣವೇಣ್ಯಾ ಪುಷಿತ್ವಾ ಪುನರುತ್ತಿತಂ. ಎಷ್ಟು ಪ್ರವಾಹ ಬಂದ್ಬಿಟ್ಟಿದೆ ಕೃಷ್ಣಾ ನದಿಯಲ್ಲಿ ಅಂದ್ರೆ ಅದು ಕೃಷ್ಣಾ ನದಿಯ ಪ್ರವಾಹ ಕಡಿಮೆ ಆಗೋದಕ್ಕೆ 7 ದಿವಸ ತಗೊಂಡಿದೆ ಅಂತ ನೋಡಿ. 7 ದಿವಸ ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಸಾಕು, ನಾವು ಎಲ್ಲ ಲೇಟ್ ಆಗೋಯ್ತು ಆಫೀಸ್ ಹೋಗ್ಬೇಕು ಎಲ್ಲ ಇಷ್ಟೊತ್ತು ಊಟ ಆಗೋದು.
ಒಂಬತ್ತೂವರೆ ಅಂತ ಹೇಳಿದ್ರಿ ನೀವೇನು, ಈ ಒಂದು ಅರ್ಧ ಗಂಟೆಗೆ ಅಡ್ಜಸ್ಟ್ ಮಾಡ್ಕೊಂಡು ಬರಲ್ಲ ನಮಗೆ. ಏಳು ದಿವಸ ಸತತ ಕೂತಿದ್ದಾರೆ ಅವರು. ಏಳು ದಿವಸ ಆದಮೇಲೆ ಪ್ರವಾಹ ಇಳಿಯಿತು, ನಿಧಾನಕ್ಕೆ ನೀರೆಲ್ಲ ಕಡಿಮೆ ಆಯಿತು. ಶಿಷ್ಯರೆಲ್ಲ ಬಂದು ನೋಡಿದ್ರು ನಮ್ಮ ಗುರುಗಳ ಜೊತೆ ಏನಾಗಿದೆ ಅಂತ ನೋಡಿದ್ರೆ ಹಂಗೇ ಕೂತಿದ್ದಾರೆ, ಹಂಗೆ ಕೂತಿದ್ದಾರೆ. ಯಾವ ಭಂಗಿಯಲ್ಲಿ ಪಾಠ ಹೇಳ್ತಾ ಕೂತಿದ್ದಾರೋ ಹಂಗೇ ಕೂತಿದ್ದಾರೆ ನೋಡಿ. ಅನರ್ದ್ರವಾಸ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಬರುತ್ತೆ. ಗಂಗಾ ನದಿಯನ್ನು ದಾಟಿಸಿದಾಗ ಆಚಾರ್ಯರ ಬಟ್ಟೆ ಒದ್ದೆ ಆಗಿರಲಿಲ್ಲ ಅಂತ ಬರುತ್ತೆ. ಇವ್ರದ್ದು ಅಷ್ಟೆ, ಹಂಗೆ ಕೂತಿದ್ದಾರಂತೆ ನೋಡಿ, ಹಾಗೆ ಕೂತಿದ್ದಾರೆ ಮಹಾನುಭಾವ. ಆದರೂ ಗೊತ್ತಾಗುತ್ತೆ ಮಹಿಮೆ, ಇಂತಹ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು ಹಿಂಗಿರ್ಬೇಕು. ಒಂದು ಸ್ವಲ್ಪ ಮಳೆ ಬರುತ್ತೆ ಅಂತ ಸೂಚನೆ ಇದ್ರೇ ಹೊರಡ್ತಾರೆ ಎಲ್ಲರೂ, ಪುರಾಣ ಹೇಳೋರು ಕೇಳೋರು ಎಲ್ಲ ಹೊರಡ್ತಾರೆ. ಬಾಕಿ ಮಳೆ ಬಂದ್ಬಿಡುತ್ತೆ ಆಮೇಲೆ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ ರುದ್ರಾಂಶ ಸಂಭೂತರು ಅಂತ ಖ್ಯಾತಿಯವರು ಜಿತಾಮಿತ್ರರು. ಭಗವಂತನಲ್ಲಿ ಮನಸ್ಸು ಬರಬೇಕಾದ್ರೆ ರುದ್ರದೇವರ ಅನುಗ್ರಹ ಇರಬೇಕು. ನಾವು ಕೇಳ್ತಾ ಇದ್ದೀನಿ, ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದೀನ ನೆನೆವಂತೆ ಮಾಡೋ ನೀಯನ್ನ, ಅನ್ಯನಲ್ಲವ ನಾನು ಗುರುವೆಂಬೆ ನಿನ್ನ, ಇನ್ನಾದರೂ ತೋರೋ ಧೀರಾ ಮುಕ್ಕಣ್ಣ ಧವಳ ಗಂಗೆಯ ಗಂಗಾಧರ ಮಹಲಿಂಗ ಮಾಧವನ ತೋರೀಸಯ್ಯ. ಮಾಧವನ ತೋರಿಸು ಅಂತ ಕೇಳ್ತಾರೆ ವಾದರಾಜ ಸ್ವಾಮಿಗಳು ರುದ್ರದೇವರಿಗೆ. ಅದೇ ಕೇಳಬೇಕು, ಯಾವಾಗ ತೋರಿಸ್ತಾರೆ ರುದ್ರದೇವರು? ಮಾರನ್ನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ. ಕಾಮಕ್ಕೆ ಗೆಲ್ಲಿಸ್ತಾರೆ ಇವರು ಮಾರುದ್ರದೇವರು. ವೈರಾಗ್ಯ ಭಾಗ್ಯಂ ವಿತರಾಹರ ಗೌರಿ ಮನೋಹರ. ವಾದರಾಜ ಸ್ವಾಮಿಗಳು ಹರಿಹರ ಕ್ಷೇತ್ರವನ್ನು ವರ್ಣನೆ ಮಾಡುವಾಗ ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ, ವೈರಾಗ್ಯ ಕೇಳ್ಕೋಬೇಕು ಮಹಾರುದ್ರದೇವರ ಹತ್ರ. ಅವರಿನ್ನಂತಹ ವೈರಾಗ್ಯ ಶಿಕಾಮಂಡು ಅಂತ ಹೇಳಲೇಬೇಕಾದಿಲ್ಲ. ಏಳು ದಿವಸಗಳ ಕಾಲ ಸತತ ಪ್ರವಾಹ ಬಂದರೂ ಕೂಡ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿರ್ತಕ್ಕಂತಹ ಮಹಾನುಭಾವರು ಆವಾಗ ಬಂದು ಎದ್ದರಂತೆ. ಇನ್ನೆಂತಹ ಸಾಮರ್ಥ್ಯ ಇದೆ, ಯಾವ ಸೈನ್ಸ್ ಉತ್ತರ ಕೊಡುತ್ತೆ ಅಂತೆಲ್ಲ ಹೇಳಿ. ಏಳು ದಿವಸಗಳ ಕಾಲ ನೀರಿನಲ್ಲಿ ಮುಳುಗಿ ಅದ್ಯಾರು ಉಸಿರಾಡ್ತಾ ಇದ್ರು, ಅದು ಎಲ್ಲಿ ಮಾಡ್ತಾ ಇದ್ರು, ಅದು ಏನು ತಿಂತಾ ಇದ್ರು, ಅದು ಎಲ್ಲಿ ಮಾಡ್ತಾ ಇದ್ರು, ಅದು ಹೆಂಗಿದ್ರು ಅವರು ನೋಡಿ. ಸ್ವಾಮಿ ಅನನ್ಯಾಶ್ಚಿಂತೆಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ವಿದ್ಯಾಭಿಯುಕ್ತಾನ ಯೋಗಕ್ಷೇಮವು ಅಹಾನ್ಯ. ಸ್ವಾಮಿ ಅದಕ್ಕೆ ಅಶ್ಯೂರೆನ್ಸ್ ಕೊಟ್ಟರು, ಯೋಚನೆ ಮಾಡಬೇಡ, ನಾನು ರಕ್ಷಣೆ ಮಾಡ್ತೀನಿ ನಿನ್ನನ್ನು. ನಮಗೆ ಆ ನಂಬಿಕೆನೇ ಇಲ್ಲ, ಭಗವಂತನಲ್ಲಿ ನಂಬಿಕೆ ಇರಬೇಕು ನಮಗೆ. ಭಗವಂತ ರೆಡಿ ಇದ್ದಾನೆ ಅನುಗ್ರಹ ಮಾಡೋದಕ್ಕೆ. ನೀನು ಎಷ್ಟು ನಂಬುತ್ತೀಯ, ನೀನು ಎಷ್ಟು ಸಾಧನೆ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ಸಿದ್ಧವಾಗಿರುತ್ತೆ ಜಗತ್ತಿನಲ್ಲಿ ಪದಾರ್ಥಗಳು, ನೀನ್ ಹೆಂಗದನ್ನು ಉಪಯೋಗಿಸ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು ಸಿದ್ಧ ಪದಾರ್ಥ ಭಗವಂತ. ಆ ಸಿದ್ಧ ಪದಾರ್ಥವನ್ನ ನಾವೇನ್ ಮಾಡಬೇಕು? ವ್ಯಾಪಾರೀಕರಣೀಯ ಅಂತ ಹಿಡಿಕಾತಪ್ಪ, ಅದು ನಮ್ಗೆ ಅನುಕೂಲ ಆಗುವಂತೆ ಮಾಡ್ಕೋಬೇಕು. ಅದನ್ನ ಭಗವಂತನನ್ನ ಪ್ರಸನ್ನೀಕರಿಸ್ಕೋಬೇಕು. ಹಂಗೆ ಪ್ರಸನ್ನ ಕರೆಸ್ಕೊಂಡಿರ್ತಕ್ಕಂತಹ ಮಹಾನುಭಾವರು ಇವತ್ತಿನ ಗುರುಗಳಾಗಿರ್ತಕ್ಕಂತಹ ಜಿತಾಮಿತ್ರ ತೀರ್ಥರು. ಅವರು ಅದೃಶ್ಯರಾಗಿದ್ದು ಹಂಗೆ ಹಂಗೇ ಪಾಠ ಹೇಳ್ತಾ ಕೂತಿದ್ರು. ಆ ಕೃಷ್ಣವೇಣಿ ಇವತ್ತು ಅಲ್ಲಿಂದು ಗೋಲು ಮರ ಗೋಂದು ಮರ ಅಂತ ಕರೀತಾರೆ, ಅಷ್ಟೇ ಇರೋದು ಇವತ್ತು. ಕೃಷ್ಣ ಗಡ್ಡೆ ಏನೇನೇನೇನೇನಿಲ್ಲ, ಕೃಷ್ಣಾ ನದಿ ತೀರ ಆ ಕಡೆ ಈ ಕಡೆ ಕಲ್ಲುಗಳು, ಅದೊಂದು ಗೋಂದು ವೃಕ್ಷ. ಅಲ್ಲಿ ಕೆಳಗಡೆ ಕೂತ್ಕೊಂಬುದು ಪಾಠ ಹೇಳೋದು, ತದ್ದಿ ತಪಃ ತದ್ದಿ ತಪಃ. ಒಂದಿನ ಹಿಂಗೆ ಕೂತ್ಕೊಂಡು ಪಾಠ ಹೇಳ್ತಾ ಇದ್ರೆ ಮತ್ತೆ ಪ್ರವಾಹ ಬಂದ್ಬಿಡ್ತು. ಈ ಸಲ ಪ್ರವಾಹ ಬಂದು ಇಳಿದ ಮೇಲೆ ಕಾಣಿಸ್ತೇ ಇಲ್ಲ ಗುರುಗಳು. ಶಿಷ್ಯರು ಹುಡುಕ್ತಾರೆ ಎಲ್ಲಿ ಹೊರಟು, ಹಿಂಗೆ ಮರೆ ಆಗಿದ್ದಾರೆ ಅದೃಶ್ಯರಾಗಿರ್ತಕ್ಕಂಥ. ಅದಕ್ಕೆ ಅವ್ರ ವೃಂದಾವನನೇ ಇಲ್ಲ, ಜಿತಾಮಿತ್ರ ವೃಂದಾವನನೇ ಇಲ್ಲ, ಏನು ಕಟ್ಟಡ ಗಿಟ್ಟಡ ಏನೂ ಇಲ್ಲ, ವೃಂದಾವನನೂ ಇಲ್ಲ. ಆ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಯಾವ ಮರದ ಕೆಳಗೆ ತಾವು ಪಾಠ ಹೇಳ್ತಾ ಇದ್ರು ಅಲ್ಲೇ ತಮ್ಮ ಸನ್ನಿಧಾನವನ್ನ ಇಟ್ಟು. ಪ್ರತೀಕ ಅಷ್ಟೇ ಅದು, ಓಂ ನ ಪ್ರತೀಕೇನ ಹಿ ಸಹ ಪ್ರತೀಕದೊಳಗೆ ಸನ್ನಿಧಾನ ಗುರುಗಳದು. ವೃಂದಾವನ ಮಾಡಬೇಕು ಅಂತ ಹೋದಾಗ ಬೇಡ ಅಂತ ಹೇಳಿದ್ರು, ನಾ ಇಲ್ಲೇ ಇದ್ದೀನಿ ಜೀವಂತವಾಗಿ, ಯಾಕೆ ನನ್ನ ತಲೆ ಮೇಲೆ ಕಲ್ಲಿಡ್ತೀರಾ ಅಂತಾರೆ. ಬೇಡ, ಏನು ಇಡಬೇಕು ನೀನು, ಇವತ್ತು ಅದಕ್ಕೆ ಪೂಜೆ ಅದಕ್ಕೆ ಅಲಂಕಾರ. ಇವತ್ತೊಂದಿನ ಮಾತ್ರ ತಾತ್ಕಾಲಿಕವಾಗಿ ಅಲ್ಲಿ ಇಲ್ಲಿ ಎಲ್ಲ ಚಪ್ಪರ ಗಿಪ್ಪರ ಹಾಕ್ಸಿ ಒಂದ್ ಕಡೆ ಅಡಿಗೆ ಒಂದ್ ಕಡೆ ಪೂಜೆ, ಸ್ವಾಮಿಗಳು ಹೋಗಿರ್ತಾರೆ ಪೂಜೆ ನಡೀತಾ ಇರುತ್ತೆ, ಎಲ್ಲ ಊಟ ಆಗಿ ಬೇಗ ಬಂದ್ಬಿಡ್ತಾರೆ. ಅದು ಯಾವ್ಯಾವ ಪ್ರವಾಹ ಬರುತ್ತೋ ಗೊತ್ತಿಲ್ಲ. ಕೃಷ್ಣಾ ನದಿ ಬಿಸಿಲು
ಏನೇನೇನೇನು ಇಲ್ಲ, ಬರೀ ಆಕಾಶ ಚಪ್ರ ಅಷ್ಟೇ, ಬೇಗ ನಮಗಿಸ್ಕೊಂಡು ವಾಪಸ್ ಬಂದ. ಅಂತಹ ಕ್ಷೇತ್ರದಲ್ಲಿ ಅಂತಹ ಅದೇ ವೈರಾಗ್ಯ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ವಿರಾಗಿಗಳು ಅಂದರೆ ನನಗೆ ವೃಂದಾವನ ಬೇಡ, ಪೂಜೆ ಬೇಡ, ಪುನಸ್ಕಾರ ಬೇಡ, ಏನೇನೇನೇನೋ ಬೇಡ, ಆ ಸ್ವಾಮಿ ಸನ್ನಿಧಾನದಲ್ಲಿ ನಾನು ಪಾಠ ಹೇಳಿಕೊಂಡೇ ಇರ್ತೀನಿ ಅನ್ನೋಷ್ಟು ಅಧಿಕ ವಿಚಿತಾಮಿತ್ರರು ಅಂತ ಅನ್ವರ್ಥಕ ನಾಮ. ಅಮಿತ್ರರು, ಶತ್ರುಗಳು, ಕಾಮಕ್ರೋಧಾದಿಗಳನ್ನ ಗೆದ್ದವರು ಯಾರ ಅನುಗ್ರಹದಿಂದ? ಆ ಚಿತಾಮಿತ್ರ ಅನುಗ್ರಹದಿಂದ ಇವರು ಚಿತಾಮಿತ್ರರಾಗಿದ್ದು ಸ್ವಾಮಿ. ಭಾಗವತ ದಶಮಸ್ಕಂದದಲ್ಲಿ ರುಕ್ಮಿಣೀ ದೇವಿ ಕೇಳ್ತಾಳೆ ಕೃಷ್ಣನನ್ನ, ಕೃಷ್ಣ ನಿನ್ನನ್ನು ಲಗ್ನ ಮಾಡ್ಕೋಬೇಕಾದ್ರೆ ಎಷ್ಟೊಂದು ಜನ ಸಿದ್ಧ ಆಗಿದ್ರು. ರುಕ್ಮಿಣಿ ಕೇಳ್ತಾಳೆ ಕೃಷ್ಣ, ರುಕ್ಮಿಣಿ ನಿನ್ನನ್ನು ಮಲ ಮದುವೆ ಮಾಡ್ಕೋಬೇಕು ಅಂತ ಎಷ್ಟು ಜನ ಕಾದಿದ್ರು, ಅವನು ಶಿಶುಪಾಲ ಮತ್ತ ದೈತ್ಯರೆಲ್ಲ, ಅವ್ರನ್ನೆಲ್ಲ ಬಿಟ್ಟು ನನ್ಗೆ ಯಾಕೆ ಲಗ್ನ ಮಾಡ್ಕೊಂಡು ಇಂದ ಕೃಷ್ಣ ರುಕ್ಮಿಣಿ ದೇವಿಯನ್ನು. ಏನ್ ನಿನಗೇನು ಕುಂದು ಕೇಳಿದ್ರು, ಏನ್ ನಿನಗೇನು ಕಡಿಮೆ ಸ್ವಾಮಿ? ಆಗ ಭಗವಂತ ಹೇಳ್ತಾನೆ, ಬಲವದ್ಭಿ ಕೃತ ದ್ವೇಷ ವಯಂ, ನನ್ನನ್ನ ನೋಡಿದ್ರೆ ನನ್ನನ್ನು ಎಲ್ಲ ಬಲಿಷ್ಠರು ದ್ವೇಷ ಮಾಡ್ತಾರೆ, ಎಲ್ಲ ಬಲಿಷ್ಠರ ದ್ವೇಷವನ್ನ ಕಟ್ಕೊಂಡಿರೋನು ನಾನು. ಬಲಿಷ್ಠರ ದ್ವೇಷ ಕಟ್ಕೊಂಡಿರೋನ ಯಾರು ಲಗ್ನ ಮಾಡ್ತಾರ್ರಿ? ಹಿಟ್ಲಿಸ್ಟಲ್ಲಿ ನೀನು ನಾನು ಅಂತಾರೆ ಭಗವಂತ, ಹೊಡೆದಾಕ್ಬಿಡ್ತಾರೆ ನನ್ನ, ಎಲ್ಲ ದ್ವೇಷ ಮಾಡ್ತಾರೆ ಬಲಿಷ್ಠರು ಅನ್ನಿಸ್ಕೊಂಡಿರೋತಕ್ಕಂಥವ್ರು, ನನ್ನ ಯಾಕೆ ಲಗ್ನ ಮಾಡ್ಕೊಂಡಿ ಅಂತ ಅನೇಕ ಇದೇ ಥರ ಕೇಳಿದ್ರೆ ಅವನು. ನಿಷ್ಕಿಂಚನ ನಿಷ್ಕಿಂಚನೋಹಂ ಆಜ್ಞಾ ನಭಜಂತಿ ಸುಮಧ್ಯಮೇ, ಎಷ್ಟೊಂದು ಹೇಳಿದ ಭಗವಂತ. ಲಕ್ಷ್ಮೀದೇವಿ ಹೇಳಲು ಇದಕ್ಕೆಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಅರ್ಥ ಹೇಳ ನಾನು. ಮುಖ್ಯಾರ್ಥಕ್ಕೆ ಬಾಧ ಬಂದಾಗ ಮುಖ್ಯಾರ್ಥ ಪರಿತ್ಯಾಗ ಮಾಡಿ ಅಮುಖ್ಯಾರ್ಥ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರ ನಿಯಮ. ಇದಕ್ಕೆಲ್ಲ ಅರ್ಥ ಹೇಳ ಅಂದು ರುಕ್ಮಿಣಿ ದೇವಿ ಹೇಳು ಅಂತ ಭಗವಂತ. ಹಾಗೆ ಹೇಳ್ತಾಳೆ ಅವರು, ಬಲವದ್ಭೀ ಕೃತ ದ್ವೇಷ ವಯಂ, ಅಂದ್ರೆ ಯಾರು ಸ್ವಾಮಿ? ಈ ಜರಾಸಂಧ, ಈ ಕಂಸ, ಈ ನರಕಾಸುರ ಅಲ್ಲ, ಎಲ್ಲಕ್ಕಿಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಯಾರು ಅಂದ್ರೆ ಇಂದ್ರಿಯಗಳು. ಇಂದ್ರಿಯಾಣಿ ಹಯಾನ್ಯಾಹು, ಇಂದ್ರಿಯಗಳಿಗಿಂತ ಬಲಿಷ್ಠವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅಂತಹ ಬಲಿಷ್ಠವಾದ ಇಂದ್ರಿಯಗಳು ನಿನ್ನ ಮೇಲೆ ಸವಾರಿ ಮಾಡಬೇಕು ಅಂತ ಬಂದಾಗ ಆಗಲಿಲ್ಲ ಅಂತ ಹೇಳಿ ನಿನ್ನನ್ನು ದ್ವೇಷ ಮಾಡ್ತಾ ಇದೆ. ಅಂತಹ ಬಲಿಷ್ಠವಾದ ಇಂದ್ರಿಯಗಳಿಗೂ ಕೂಡ ಸಿಗದೇ ಇರತಕ್ಕಂತಹ ಅರ್ಥಾತ್ ಋಷಿಕೇಶ ನೀನು, ಅದಕ್ಕೆ ನಿಮಗೆ ಬಲವದ್ಭಿ ಕೃತಾದ್ವೇಷ ವಯಂ ಅಂತ ಹೇಳೋದು ಅಂತ ಆ ಚಿತಾಮಿತ್ರತ್ವವನ್ನು ತೋರಿಸ್ಕೊಂಡ. ಹೀಗೆ ಭಗವಂತ ಇಂದ್ರಿಯಗಳನ್ನ ಕಾಮಕ್ರೋಧಾದಿಗಳನ್ನು ಗೆದ್ದಿರತಕ್ಕಂಥವನು ನೀನು. ಅಂತಹ ಚಿತಾಮಿತ್ರ ಶಬ್ದವಾಚ್ಯರಾಗಿರ್ತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ದರಿಂದಲೇ ಇವರಿಗೆ ಚಿತಾಮಿತ್ರ ತೀರ್ಥರು ಅಂತ ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂತಹ ವ್ಯಾಪಾರವನ್ನು ಮಾಡಿ ಅವರ ಶಿಷ್ಯರೇ ರಘುನಂದನ ತೀರ್ಥರು ಹಂಪೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಅದೇ ಪರಂಪರೆ ಇದೆ, ರಾಯತೀರ್ಥ ತುಂಬ ಹಿಂದೆ ಇವರೆಲ್ಲ. ಅಂತಹ ಆ ರಘುನಂದನ ತೀರ್ಥರು ಅನ್ನತಕ್ಕಂಥವರಿಗೆ ಆಶ್ರಮವನ್ನು ಕೊಟ್ಟು ಇವತ್ತು ಈ ಮಾರ್ಗಶೀರ ಬಹುಳ ಅಮಾವಾಸ್ಯೆ ಎಂದು ಅಲ್ಲೇ ಅದೃಶ್ಯರಾಗಿರ್ತಕ್ಕಂತಹ ದಿವಸ ಇವತ್ತು ಅವಶ್ಯ ಮಾಡಬೇಕು ನೋಡಿ. ಚಿತಾಮಿತ್ರ ಆರಾಧನೆ ಎಲ್ಲ ಯತಿಗಳ ಆರಾಧನೆಯನ್ನು ಮಾಡಬೇಕು. ಪ್ರತಿಯೊಬ್ಬ ಯತಿಗಳ ಯಾವುದೇ ಪೀಠದಲ್ಲಿ ಬಂದಿರಲಿ ಎಲ್ಲರ ಆರಾಧನೆಯನ್ನು ಮಾಡಬೇಕು. ಆರಾಧನೆ ಮಾಡೋದು ಹೆಂಗೆ? ಎಲ್ಲ ಆರಾಧನೆ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಖರ್ಚಾಗುತ್ತೆ ಅಂದ್ಬಿಡ್ಬೇಡ್ರಿ. ಆರಾಧನೆ ಅಂದ್ರೆ ನಾವು ಬೇರೆ ಅರ್ಥನೇ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಅಡುಗೆ ಮಾಡಬೇಕು, ನೂರಾರು ಜನ ಕರೆಸ್ಬೇಕು, ಬೆಳ್ಳಿ ಪದಾರ್ಥ ತರಬೇಕು, ಅದು ತರಬೇಕು, ಇದು ತರಬೇಕು, ಎಲ್ಲ ಏನ್ರಿ ಇಷ್ಟೊಂದು ಆರಾಧನೆ? ಅವರು ಮಹಿಮೆ ಕೇಳ್ರಿ ಅಷ್ಟೇ. ಆರಾಧನೆ ಅಂದ್ರೆ ಆ ಗುರುಗಳು ಯಾರು ವಿಚಾರ ಮಾಡ್ರಿ. ಅದರಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಗುಣ ಏನಿದೆ ಚಿಂತನೆ ಮಾಡ್ರಿ, ನಮಸ್ಕಾರ ಮಾಡ್ರಿ, ಕೃಷ್ಣಾರ್ಪಣ ವಸ್ತು ಅಂತ ಮುಗಿಯುತ್ತ ಆರಾಧನೆ. ಅವರೆಲ್ಲ ಬಂದಿರೋದು ಅದಕ್ಕೇನೆ. ಚಿತಾಮಿತ್ರರ ಆರಾಧನೆಯಿಂದ ನಾವು ಜೀವನದಲ್ಲಿ ಏನ್ ತಗೋಬೇಕು, ಅವ್ರು ಏನು ಉಪದೇಶ ಮಾಡಿ ಹೋಗಿದ್ದಾರೆ ಇಷ್ಟೇ ಸಾಕು ಆರಾಧನೆಯಿಂದ, ಏನು ಬೇಡ. ಇದೆಲ್ಲ ಅದಕ್ಕೆ ಅಂಗಭೂತವಾಗಿರ್ತಕ್ಕಂಥದ್ದು. ಅಂತಹ ಎಲ್ಲ ಯತಿಗಳ ಆರಾಧನೆಯನ್ನ ಮಾಡಿ ಅವರು ಮಾಡಿರ್ತಕ್ಕಂಥ ಉಪಕಾರವನ್ನು ಸ್ಮರಣೆ ಮಾಡಿ, ಹೇ ಗುರುಗಳೇ ನೀವು ಕೂಡ ನಮಗೆ ಪಾಠ ಪ್ರವಚನದಲ್ಲಿ ಆಸಕ್ತಿಯನ್ನು ಕೊಡಿಸ್ರಿ, ಪದಾರ್ಥಗಳ ಮೇಲೆ ವೈರಾಗ್ಯವನ್ನು ಕೊಡಿಸ್ರಿ, ಭಗವಂತನ ಅನುಗ್ರಹಕ್ಕೆ ನೀವು ಹೆಂಗೆ ಪಾತ್ರರಾಗಿರೋ ನಮಗೂ ಭಗವಂತನ ಅನುಗ್ರಹಕ್ಕೆ ಪಾತ್ರರನ್ನ
ಚೆನ್ನಾಗಿ ಮಾಡಿ ಅಂತಹ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ವಿಶೇಷವಾಗಿ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅದರಲ್ಲೇನು ಸಂದೇಹವೇ ಇಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ ಎಲ್ಲ ಆರಾಧನೆಗಳನ್ನು ಹೀಗೆ ಮಾಡ್ಬೋದು. ಇದೇ ಜ್ಞಾನಾರಾಧನೆ ಅಷ್ಟೇ, ಆರಾಧನೆ ಅಂದರೆ ಹಿಂಗೆ ಸಂತೋಷಪಡಿಸೋದು ಅಂತ ಅರ್ಥ. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಆರ್ಥಿಕ ವ್ಯವಸ್ಥೆಯೊಂದಿಗೆ ಹೆಂಗೆ ಬೇಕಾದ್ರೂ ಮಾಡಿಕೊಡ್ರಿ, ಚೆನ್ನಾಗಿದ್ದರೆ ವೈಭವದಿಂದ ಮಾಡಿ, ಬೇಡ ಭಗವಂತ ಹೇಳಿದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ವ್ಯತ್ಯಾಸ ಹೆಚ್ಚುತ್ತೆ, ಸಾಕು ತುಳಸಿ ದಳ ಇಡ್ರಿ ಅಂತ ಸಾರಿಗ್ರಾಮದ ಮೇಲೆ ಆರಾಧನೆ ಇದೆ. ಅವ್ರ ಗುರುಗಳ ಅನುಗ್ರಹದಿಂದ ಯಾರ ಗುರುಗಳ ಆರಾಧನೆಯನ್ನೋ ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡಿರಿ, ಅವ್ರಿಗೆ ಜಿತಾಮಿತ್ರ ಅಂತ. ಜಿತಾಮಿತ್ರ ಆರಾಧನೆ ಅಂದರೆ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಡ್ರಿ, ಈ ಗುರುಗಳಷ್ಟೇ ಅಲ್ಲ, ಒಳಗಡೆ ಸ್ವಾಮಿ ಇದ್ದಾನೆ. ಅದೇ ಶಬ್ದದಿಂದ ಇದ್ದಾನೆ ಭಗವಂತ ಜಿತಾಮಿತ್ರ ಅನ್ನೋ ಹೆಸರಿನಿಂದ ಅವನ ಆರಾಧನೆ ಇದೆ. ಆರಾಧನೆಗಳ ಮಾಡುತ್ತಾ ಪಾಡುತ್ತಾ ಆ ಸ್ವಾಮಿಯನ್ನು ಆರಾಧನೆ ಮಾಡಿ ಇವರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು ಜಿತಾಮಿತ್ರರು. ಅಂತಹ ಜಿತಾಮಿತ್ರ ಶಬ್ದ ವಾಚ್ಯರಾಗಿರ್ತಕ್ಕಂತಹ ಭಗವಂತ ನಮಗೂ ಕೂಡ ಅಮಿತ್ರರಾಗಿರ್ತಕ್ಕಂತಹ, ಅಂದರೆ ನಮ್ಮ ಶತ್ರುಗಳಾಗಿರ್ತಕ್ಕಂತಹ ಈ ಕಾಮಕ್ರೋಧಾದಿಗಳ ಮೇಲೆ ನಮಗೆ ಜಿತ ಜಯವನ್ನು ಕೊಡಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಜಿತಾಮಿತ್ರರನ್ನು ಪ್ರಾರ್ಥನೆ ಮಾಡಿದಾಗ ಅವರ ಆರಾಧನೆ ಉದ್ದೇಶ ಸಫಲ ಆಗುತ್ತೆ ಅಂತಕ್ಕಂತಹ ದೃಷ್ಟಿಯಿಂದ ನಮ್ಮ ಮಠದಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ಆರಾಧನೆಯನ್ನು ಮಾಡಬಹುದು, ಒಂದು ಅದೊಂದು ಹೊಸ ಒಂದು ವ್ಯವಸ್ಥೆಯನ್ನು ನಮ್ಮ ಮಠದಲ್ಲಿ ಮಾಡಿಕೊಟ್ಟಿದ್ದಾರೆ. ಆರಾಧನೆ ಅಂದರೆ 10,000 15,000 20,000 ಖರ್ಚಾಗುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ನಿಮಗೆ ಆರಾಧನೆ ಮಾಡುವ ಮನಸ್ಸಿದ್ದರೆ ಅಷ್ಟು ಕಡಿಮೆಗೆ ಆರಾಧನೆ ಮಾಡಿಸ್ತಾರೆ ನಮ್ಮ ಮಠದಲ್ಲಿ. ಒಟ್ಟಿನಲ್ಲಿ ಎಲ್ಲ ಎತ್ತಿಗಳ ಆರಾಧನೆ ಆಗಬೇಕು ಅಂತಕ್ಕಂತಹ ಒಂದು ದೊಡ್ಡ ಸದಾಶಯವನ್ನು ಇಟ್ಕೊಂಡು ಆ ಗುರುಗಳ ಸ್ಮರಣೆ ಆಗಬೇಕು, ಆ ಗುರುಗಳ ಮಹಿಮೆ ನಿಮ್ಮ ಕಿವಿಗಳ ಬೀಳಬೇಕು, ನಿಮ್ಮ ಜೀವನ ಹಸನ್ನಾಗಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಆರಾಧನಾ ಒಂದು ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಯತಿಗಳು ನೀವು ಯಾವ ಆರಾಧನೆ ಮಾಡಿದ್ರು, ಯಾವ ಪರಂಪರೆಯಲ್ಲಿ ಬಂದಿರಲಿ, ಅವರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರಲಿ, ಆಯರ್ಮಠದ ಪರಂಪರೆಯಲ್ಲಿ ಬಂದಿರಲಿ, ಶ್ರೀಪಾದರಾಜರ ಮಠದ ಪರಂಪರೆಯಲ್ಲಿ ಬಂದಿರಲಿ, ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಿರಲಿ, ಕಂಬಾಲೂರು ರಾಮಚಂದ್ರತೀರ್ಥರಾಗಲಿ, ಭಾಷ್ಯದೀಪಿಕಾಚಾರ್ಯರಾಗಲಿ, ವ್ಯಾಸರಾಜರಾಗಲಿ, ವಾದರಾಜರಾಗಲಿ, ಜಿತಾನಂದರಾಗಲಿ, ವಿಭುದೇಂದ್ರ ತೀರ್ಥರಾಗಲಿ, ಯಾರೇ ಆಗಲಿ, ರಘೋತ್ತಮ ಸ್ವಾಮಿಗಳು, ನೀವು ಯಾವ ಆರಾಧನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತೀರಾ, ಎಷ್ಟು ಕಡಿಮೆ ದುಡ್ಡಿಟ್ಟಿದ್ದಾರೆ ಅಂದರೆ ಎಷ್ಟು ಕಡಿಮೆ ದುಡ್ಡಲ್ಲಿ ಆರಾಧನೆ ಆಗುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೀವು ತಿಂಗಳಿಗೆ 50 ರೂಪಾಯಿ ಕೊಟ್ಟರೆ ಸಾಕ್ರಿ, ತಿಂಗಳಿಗೆ 50 ರೂಪಾಯಿ ಕೊಡ್ರಿ, ಒಂದು ವರ್ಷಕ್ಕೆ 600 ರೂಪಾಯಿ ಆಗಿರುತ್ತೆ. ಆ 600 ರೂಪಾಯಿಲಿ ನಿಮ್ಗೆ ಆರಾಧನೆ ಮಾಡ್ತಾರೆ, ಆರಾಧನೆ ಮಾಡಿಸೋ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಮಠದಲ್ಲಿ. ನೀವು ಬಂದು ಆರಾಧನೆ ಮಾಡಬೇಕು ಅನ್ನೋದು ದೊಡ್ಡ ವಿಷಯ. ಇಬ್ಬರು ಬನ್ನಿರಿ, ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ಪ್ರವಚನ ಇರುತ್ತೆ, ಪ್ರವಚನ ಕೇಳ್ರಿ, ಆರಾಧನೆ ಆಗುತ್ತೆ, ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ಆರಾಧನೆ ಮುಗೀತು. 50 ರೂಪಾಯಿ ತಿಂಗಳಿಗೆ ಕೊಟ್ಟುಬಿಟ್ರೆ ಸಾಕು. ಇಲ್ಲ, ನಾವು ಇನ್ನೂ ಚೆನ್ನಾಗಿ ದೇವರು ಕೊಟ್ಟಿದ್ದಾರೆ ಅಂದರೆ ಇನ್ನೂ ಜಾಸ್ತಿ ಕೊಡ್ರಿ, ಇನ್ನೂ ವೈಭವದಿಂದ ಮಾಡ್ತಾರೆ. ಹಾಗಾಗಿ ಯಾರು ಹಿಂಜರಿಬೇಡ್ರಿ, ಆರಾಧನೆ ಅಂದರೆ ಏನೋ ದೊಡ್ಡ ಕಾರ್ಯಕ್ರಮ, ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ಬೇಡ್ರಿ. ನಿಮಗೆ ಶಕ್ತಿ ಇದ್ದಷ್ಟು ಮಾಡಿ ಎನ್ನುವ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಆರಾಧನಾ ಕಾರ್ಯಕ್ರಮದಂತೆ ಇವತ್ತು ಈ ಜಿತಾಮಿತ್ರರ ಆರಾಧನೆಯನ್ನು ಅನೇಕ ಜನ ನಮ್ಮ ಮಠದಲ್ಲಿ ಮಾಡ್ತಾರೆ. ತುಂಬ ಹಿಂದಿನಿಂದ ಮಾಡ್ಕೊಂಬಂದಿದ್ದೀವಿ. ನರಹರಿ ಆಚಾರ್ಯರು, ನಮ್ಮ ರಘುನಂದನ ಅವರು ವಿಶೇಷವಾಗಿ ಪ್ರತಿ ವರ್ಷ ಜಿತಾಮಿತ್ರರ ಆರಾಧನೆಯನ್ನು ಈ ಮಠದಲ್ಲಿ ಅವರ ಗುರುಗಳ ಸನ್ನಿಧಾನದಲ್ಲಿ ಅವರ ಪೂರ್ವಿಕರು ರಾಯರ ಹಿಂದೆ ಇದ್ದವರು ಜಿತಾಮಿತ್ರರು, ಅವರ ಪರಂಪರೆಯಲ್ಲಿ ಬಂದವರೇ ಮುಖ್ಯ ನಮ್ಮ ಮಂತ್ರಾಲಯ ಪ್ರಮುಖರಾದ್ದರಿಂದ ಜಿತಾಮಿತ್ರರ ಆರಾಧನೆಯನ್ನು ನಮಗಿಂತ ಹೆಚ್ಚಾಗಿ ರಾಯರು ಮಾಡುತ್ತಾರೆ. ಅವರು ತಮ್ಮ ಪೂರ್ವಿಕರ ಆರಾಧನೆಯನ್ನು ಅವರು ಮಾಡ್ತಾರೆ. ಅಂತಹ ಮುಖ್ಯಪ್ರ ನಮ್ಮ ಮಂತ್ರಾಲಯ ಪ್ರಮುಖರ ಸನ್ನಿಧಾನದಲ್ಲಿ ಅವರ ಪೂರ್ವಿಕರಾಗಿರ್ತಕ್ಕಂತಹ ಜಿತಾಮಿತ್ರರ ಆರಾಧನೆಯನ್ನು ಮಾಡಿದಾಗ ರಾಯರೂ ಕೂಡ ವಿಶೇಷ ಸನ್ನಿಧಾನದಿಂದ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಧನುರ್ಮಾಸನೂ ಹೌದು, ಇವತ್ತು ಆರಾಧನೆಯೂ ಹೌದು, ಎರಡೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ನರಹರಿ ಆಚಾರ್ಯರ ದಂಪತಿಗಳಿಗೆ ವಿಶೇಷವಾಗಿ ಬರುವಂತಹ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಬಂಧು ಬಾಂಧವರಿಗೆ, ಅವರ ಶಿಷ್ಯವರ್ಗದವರಿಗೆ, ಅವರ ಎಲ್ಲ ಆತ್ಮೀಯರಿಗೆ ಭಗವಂತ ವಿಶೇಷ ಹರಿವಾಗಿ ಅನುಗ್ರಹವಾಗಲಿ ಅಂತೇಳಿ ಅವನ ರಘುನಂದನ್ ಚಿರಂಜೀವಿ ಅವನು ಅವರಿಗೂ ಕೂಡ ವಿಶೇಷ ಆಯುರಾರೋಗ್ಯ ಭಾಗ್ಯವನ್ನು ಅವರ ಕುಟುಂಬಕ್ಕೆ ದಯಮಾಡಿಸುತ್ತೆ ಅಂತ ಹೇಳ್ತಾ, ಆರಾಧನೆ ಯಾರ್ಯಾರಿಗೂ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಅವರು ರಾಘವೇಂದ್ರಾಚಾರ್ ಅಂತ ಇದ್ದಾರೆ, ಹೊಳವನಹಳ್ಳಿ ರಾಘವೇಂದ್ರಾಚಾರು, ಮತ್ತೆ ಅವರು
ಸಾವಿತ್ರಿ ಅಂತ ಅವರಿಬ್ಬರು ಇನ್ಚಾರ್ಜ್ ತಗೊಳ್ಳಿದ್ದಾರೆ ನಮ್ಮ ಟ್ರಸ್ಟಿ, ನಮ್ಮ ಮಠದ ಟ್ರಸ್ಟಿಗಳು. ಅವರಿಗೆ ನೀವು ವಿಷಯವನ್ನು ತಿಳಿಸಿದ್ರೆ ಯಾವ ಆರಾಧನೆ ಮಾಡ್ತೀವಿ ಅಂತ ಅವರೆಲ್ಲ ಗುರುತಾಕೋತಾರೆ. ಮಾಡಿದ್ರೆ ಎಲ್ಲರೂ ಒಂದೊಂದು ಆರಾಧನೆ ಮಾಡಿ ಮಾಡಿ ಏನು ಮನುಷ್ಯ ಜನ್ಮ ಬಂದಿರೋದೇ ಸಾರ್ಥಕ. ಒಂದು ಹತ್ತು ಕಾಲಘಟ್ಟ ಪ್ರವಚನ ಮಾಡೋದು, ಅವರ ಆನಂದಕ್ಕೆ ಪಾತ್ರರಾಗಿ ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗೋದು, ಇದು ಆರಾಧನಾ ಇಷ್ಟೇ. ಎಲ್ಲರೂ ಕೂಡ ಆ ಆರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೊಡ್ಡ ದೊಡ್ಡ ಯತಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಏತಾವತ್ ಕಾಲ ಪರ್ಯಂತ ಸುಮಾರೊಂದು ಮುಕ್ಕಾಲು ಗಂಟೆಗಳ ಕಾಲ ಏನು ಜೀವನ ಚರಿತ್ರೆಯನ್ನು ಮಹಿಮೆಯನ್ನು ಚಿಂತನೆ ಮಾಡಿದ್ದೀವಿ. ಈ ಒಂದು ತುಳಸಿದಳದಿಂದ ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಜಿತಾಮಿತ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ಮುಖ್ಯಪ್ರಣ ಅಂತರ್ಗತ ಈತನ್ ಮಾಸನಿಯಾಮಕ ಧನುರ್ ನಾರಾಯಣ ಅಭಿನ್ನನಾಗಿರ್ತಕ್ಕಂತಹ ನಮ್ಮ ಕುಲಸ್ವಾಮಿ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಈ ಒಂದು ತುಳಸಿದಳವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮದ್ವೇಷ ಅರ್ಪಣಮಸ್ತು, ಕಾಯೇನ ವಾಚಾ ಮನಸೇಂದ್ರೇರ್ವಾ ಬುದ್ಧಾತ್ಮನ ವಾ ಪರಿಚಯ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು, ಕೃಷ್ಣ ಕೃಷ್ಣ ನಾರಾಯಣ ಓಂ. ಚೆನ್ನಾಗಿದ್ದೀರಾ? ಬನ್ನಿ.